ಎಲ್ಲರಿಗೂ ನಮಸ್ಕಾರ. ನಾನು ಗಾಯಕಿ ಭೂಮಿಕಾ ಎಲ್ ಮಧುಸೂದನ್. ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಸವ ಟಿವಿಯಲ್ಲಿ ಬಸವೇಶ್ವರ ಜಯಂತಿ ದಿನ ನಾವೆಲ್ಲರೂ ಒಂದು ಬಸವಣ್ಣನ ಹಾಡಿನ ಮುಖಾಂತರ ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಕ್ಷಮೆ ಇರಲಿ ಬಸವಣ್ಣ. ಇದು ಒಂದು ತುಂಬ ಸ್ಪೆಷಲ್ ಸಾಂಗ್ ಅಂತಲೇ ಹೇಳ್ಬೋದು. ಎಲ್ಲರೂ ಬಸವಣ್ಣನವರನ್ನು ಪೂಜಿಸ್ತಾರೆ, ಆರಾಧಿಸ್ತಾರೆ. ಆದರೆ ಈ ಹಾಡಲ್ಲಿ ನಾವು ಬಸವಣ್ಣ ಅವ್ರ ಹತ್ರ ಕ್ಷಮೆ ಬೇಡ್ತಾ ಇದ್ದೀವಿ. ಈ ಹಾಡಿನ ಪರಿಕಲ್ಪನೆ ಹಾಗೂ ಸಾಹಿತ್ಯ ನಮ್ಮೆಲ್ಲರ ನೆಚ್ಚಿನ ಸಂಗಮೇಶ್ ಉಪಾಸೆ ಅವರು ನೀಡಿದ್ದಾರೆ. ಇವರು ಹಿರಿಯ ಸಾಹಿತಿಗಳು, ನಟರು, ಜಾಯಿಂಟ್ ಕಮಿಷನರ್ ಕೂಡ. ಈ ಹಾಡಿಗೆ ಸಂಗೀತ ಕೆ ಎಂ ಇಂದ್ರ ಅವರು ನೀಡಿದ್ದಾರೆ. ಇವರು ಪರ್ಸನಲಿ ನನಗಂತೂ ಮೆಂಟರ್ ಸ್ಥಾನದಲ್ಲೇ ಇದ್ದಾರೆ, ತುಂಬ ಆಪರ್ಚುನಿಟೀಸ್ ಎಲ್ಲ ಕೊಟ್ಕೊಂಡು. ಬಟ್ ಇವರು ಸಿಕ್ಕಾಪಟ್ಟೆ ಕನ್ನಡ ಚಲನಚಿತ್ರಗಳಲ್ಲಿ ಸಂಗೀತ ನೀಡಿರೋರು, ಪ್ರಾಮುಖ್ಯ ಸಂಗೀತ ನಿರ್ದೇಶಕರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ. ಹಾಗೂ ಈ ಹಾಡನ್ನು ಹಾಡಿರೋದು ನಾನು ಹಾಗೂ ಇಂದ್ರ ಸರ್, ಸಂಗಮೇಶ್ ಸರ್, ಮೂರು ಜನ ಸೇರಿ ಈ ಹಾಡನ್ನು ಹಾಡಿದ್ದೀವಿ. ಇಲ್ಲಿ ನಮ್ಮೆಲ್ಲರ ಜೊತೆ ಅರವಿಂದ್ ಪಾಟೀಲ್ ಅವರು ಕೂಡ ಇದ್ದಾರೆ, ಇವರೊಬ್ಬರು ಉದ್ಯಮಿ ಕೂಡ. ನಾವು ಈಗ ಈ ಹಾಡಿನ ಬಗ್ಗೆ ಹೆಚ್ಚಿಗೆ ಮಾಹಿತಿ ಹೇಳ್ತೀವಿ. ಆ್ಯಂಡ್ ನೀವೆಲ್ಲರೂ ನೋಡ್ತಾ ಇರೋರು ಎಂಜಾಯ್ ಮಾಡಿ ಈ ಕಾರ್ಯಕ್ರಮನ. ಸೊ ಈ ಹಾಡು ನಾನಾಗಲೇ ಹೇಳ್ದಂಗೆ ನಾವೆಲ್ಲರೂ ಬಸವಣ್ಣನ ಪೂಜಿಸ್ತೀವಿ, ಬಟ್ ಈ ಹಾಡಲ್ಲಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಬಸವಣ್ಣ ಅವ್ರ ಹತ್ರ. ಇದು ಯಾಕೆ ಅಂತ ನಾನು ಸಂಗಮೇಶ್ ಸರ್ ಅವ್ರ ಹತ್ರ ಕೇಳಕ್ ಇಷ್ಟಪಡ್ತೀನಿ. ಹೆಂಗೆ ಇದು ಶುರು ಆಯಿತು ಸರ್? ಬಸವಣ್ಣ, ಬಸವತತ್ವ, ಶರಣ, ಫಿಲಾಸಫಿ ಈ ನಾಡಿನಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 12ನೇ ಶತಮಾನ, ಅಂದಾಜು 800 ವರ್ಷಗಳ ಹಿಂದೆ ಜಗತ್ತಿನಲ್ಲಿ ಎಲ್ಲೂ ನಡೆದೇ ಇರತಕ್ಕಂಥ ಒಂದು ಶರಣ ಕ್ರಾಂತಿ, ವಿಚಾರ ಕ್ರಾಂತಿ, ವೈಜ್ಞಾನಿಕ ಕ್ರಾಂತಿ, ಜಾತ್ಯಾತೀತವಾದ, ಧರ್ಮಾತೀತವಾದ ಮತ್ತು ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ನೀಡಿದ, ಸಂಸ್ಕೃತ ಇಷ್ಟವಾದ ಭಾಷೆಯನ್ನು ಸರಳ ಕನ್ನಡದಲ್ಲಿ ಸಾಹಿತ್ಯ ರೂಪಿಸಿದ ಮತ್ತು ಇವನಾರವ ಇವನಾರವ ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಅನ್ನೋ ಅರ್ಥದಲ್ಲಿ ಸಮಾಜದಲ್ಲಿ ಒಂದು ಹೊಸ ವೈಚಾರಿಕ ಕ್ರಾಂತಿಯನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಅದು ಬಸವಣ್ಣನವರ ನೇತೃತ್ವದಲ್ಲಿ ಅಂದಾಜು 250 ಶರಣರ, ಅಂದಾಜು 21,000 ವಚನಗಳ ಒಂದು ದೊಡ್ಡ ಭಾಂಡಾರ ಇರತಕ್ಕಂಥ ಆ ಬಸವ ಕೇಂದ್ರಿತವಾಗಿರುವ ಈ ವಿಚಾರಕ್ಕೆ ಕ್ಷಮೆ ಯಾಕೆ ಕೇಳಬೇಕಾಯಿತು ಅನ್ನೋದಾದರೆ, ಶರಣರ ಮೂಲ ಸತ್ವ ನಡೆ ನುಡಿ ಒಂದಾಗಿರ್ತಕ್ಕಂಥದ್ದು, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವಂಥದ್ದು. ಅವರು ಏನು ನಡೆದ್ರು ಅದನ್ನು ನುಡಿದ್ರು, ಏನು ನುಡಿದ್ರು ಹಾಗೆ ನಡೆದ್ರು. ನಡೆ ನುಡಿ ಒಂದಾಗಿರೋ ಕಾರಣಕ್ಕಾಗಿ ಆ ಶರಣ ಪರಂಪರೆ ಆಧುನಿಕವಾಗಿ ಬಹಳ ಮುಖ್ಯ ಅನಿಸುತ್ತೆ ಅನ್ನೋದು ಒಂದು. ಮತ್ತು ನಿಮಗೊಂದು ಗೊತ್ತಿರಲಿ, ಇಡೀ ಜಗತ್ತಿನಲ್ಲಿ ಇಂಗ್ಲೆಂಡ್ನಲ್ಲಿ 1198 ಅಂದಾಜು ಮ್ಯಾಗ್ನಾ ಕಾರ್ಟ್ ಅಂತ ಒಂದು ಒಪ್ಪಂದ ಆಯಿತು ಜಗತ್ತಿನ ಮಟ್ಟದಲ್ಲಿ. ಆ ಒಪ್ಪಂದದ ಮೂಲಕ ಪ್ರಜಾಪ್ರಭುತ್ವ ಜಾರಿಗೆ ಬಂತು ಅಂಥೇಳಿ ನಾವೆಲ್ಲ ಅಂದ್ಕೊಂಡ್ವಿ. ಆದರೆ ಅದಕ್ಕಿಂತಲೂ ಹಿಂದೆಯೇ ಆದ್ಯ ವಚನಕಾರ ಜೇಡರ ದಾಚಿಮ್ಮಯ್ಯ ಇದ್ದಂಥ ಟೈಮ್, 9:40 ಅಥವಾ 10:40 ಅಥವಾ 11:40 ಅನ್ನುವ ಕಾಲಮಾನ ಚರ್ಚೆಯಲ್ಲಿದೆ. ಆವಾಗಲೇ ಈ ವಚನ ಪರಂಪರೆ ಪ್ರಾರಂಭ, ಅಂದರೆ ಮ್ಯಾಗ್ನೋ ಕಾರ್ಟ್ಗಿಂತಲೂ ಹಿಂದಿನ ಒಂದು ಮಾದರಿ ನಮ್ಮಲ್ಲಿ ಇತ್ತು ಅನ್ನೋದು. ಅದು ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಕನ್ನಡ ನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಅಥವಾ ಬಸವ ಕಲ್ಯಾಣ ಆಗಿರ್ಬೋದು ಈ ಥರದ ಪ್ರದೇಶದಲ್ಲಿ ಇತ್ತು ಅನ್ನತಕ್ಕಂಥ ಹೆಮ್ಮೆ ನಮಗೆ. ನಾವು ಆಧುನಿಕ ಅನುಭವ ಮಂಟಪ, ಅನುಭವ ಮಂಟಪನೂ ಆ ಶರಣ ಪರಂಪರೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಸೂಳೆ ಸಂಕವಿ ಮಾತಾಡಿದ್ದಾಳೆ, 5ಕ್ಕೆ ಮಾರಯ್ಯ ಮಾತಾಡಿದ್ದಾನೆ, ಬಸವಣ್ಣ ಮಾತಾಡಿದ್ದಾನೆ, ಮುಕ್ತಾಯಕ ಮಾತಾಡಿದ್ದಾಳೆ, ನೀಲಾಂಬಿಕೆ, ಗಂಗಾಂಬಿಕೆ, ಸಿದ್ದರಾಮ ಎಲ್ಲರೂ ಅಭಿಪ್ರಾಯ ಸ್ವಾತಂತ್ರ್ಯವನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅರೂಪಿತವಾಗಿರತಕ್ಕಂಥ ಒಂದು ಅನುಭವ ಮಂಟಪ. ಅದನ್ನೇ ಇವತ್ತು ಆಧುನಿಕವಾಗಿ ನಾವು ಸಂಸತ್ತು ಅಂತ ಕರಿತೇವೆ. ಆ ಸಂಸತ್ತಿನ ಕಾನ್ಸೆಪ್ಟು ಜಗತ್ತಿನಲ್ಲಿರ್ತಕ್ಕಂಥ ಇಂಗ್ಲೆಂಡಿನಲ್ಲಿ ಹುಟ್ಟಿತು ಅಂತ ಒಂದು ಚರ್ಚೆ ಜಾಗತಿಕ ಮಟ್ಟದಲ್ಲಿದೆ. ಆದರೆ ಆ ಕಾನ್ಸೆಪ್ಟ್ ನಮ್ಮಲ್ಲೇ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ಈ ಶರಣ ಪರಂಪರೆ ನಮಗೆ ಬಹಳ ಮುಖ್ಯ ಆಗುತ್ತೆ. ಆದರೆ ಈ ಶರಣ ಪರಂಪರೆಯಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು, ಬಸವಣ್ಣನ ವಿಚಾರಗಳು ಆಧುನಿಕವಾಗಿ ನಾವೆಲ್ಲೋ ಒಂದು ಕಡೆ ಆ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆ ತತ್ವಗಳನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ಶರಣ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಎಲ್ಲೋ ಒಂದು ಕಡೆ ಅವರ ವಿಚಾರಗಳನ್ನು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸೋತು ಹೋಗಿದ್ದೀವಿ. ಹಾಗಾಗಿ ಬಸವ ಅಥವಾ ಬಸವಣ್ಣ
ನಾನು ನಿಮ್ಮ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ದೇವಾಲಯ ಏನು ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡುವೆ ಬಡವನಯ್ಯ, ದೇಹವೇ ದೇವಾಲಯ ಅಂದಿವಿ, ಆದರೆ ನಾವು ಇವತ್ತು ನಿಮ್ಮದೇ ದೇವಾಲಯ ಕಟ್ಟಿದ್ದೀವಿ ಅಂತಕ್ಕಂಥದ್ದು. ಅಥವಾ ನೀವು ಕಳಬೇಡ ಕೊಲಬೇಡ ಅಂದ್ರಿ, ನಾವು ಇವತ್ತು ಕಳವು ಮಾಡಿ ಕೊಲ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಈ ಥರದ ವಿಚಾರ ವೈರುಧ್ಯಗಳಿದೆಯಲ್ಲ, ಆ ವಿಚಾರ ವೈರುಧ್ಯ ಕಾರಣಕ್ಕಾಗಿ ನಾವು ಇವತ್ತೆಲ್ಲರೂ ಸಾಮೂಹಿಕವಾಗಿ ಬಸವಣ್ಣನನ್ನು ಬಸವ ಜಯಂತಿಯ ಈ ಸಂದರ್ಭದಲ್ಲಿ ಬಸವ ಟಿ ವಿಯಲ್ಲಿ ಕ್ಷಮೆಯಿರಲಿ ಬಸವಣ್ಣ ಅನ್ನುವಂಥ ಒಂದು ಗೀತೆಯನ್ನು ಇಡೀ, ಅದು ಬಸವ ಫಿಲಾಸಫಿ ಅಂತ ಏನು ಕರಿತೀವಿ, ಏನು ಶರಣ ಫಿಲಾಸಫಿ ಅಂತ ಏನು ಕರಿತೀವಿ, ಆ ಒಟ್ಟು ಫಿಲಾಸಫಿಯನ್ನು ಒಳಗೊಂಡಂಥ ಜಾತ್ಯಾತೀತವಾದ ಧರ್ಮಾತೀತವಾದ ಪಾಪ ಪುಣ್ಯಗಳನ್ನು ಅಲ್ಲಗಳೆದಂಥ, ಸ್ವರ್ಗ ನರಕಗಳನ್ನು ಅಲ್ಲಗಳೆದಂಥ, ಕರ್ಮ ಸಿದ್ಧಾಂತಗಳನ್ನು ಅಲ್ಲಗಳೆದಂಥ, ಹಲವಾರು ವೇದ ಉಪನಿಷತ್ತುಗಳನ್ನು ಅಲ್ಲಗಳೆದಂಥ ಭಾಳ ಅದ್ಭುತವಾದಂಥ ಒಂದು ವಿಚಾರಧಾರೆಯನ್ನು ಈ ಗೀತೆಯ ಮೂಲಕ ನಾವು ಸಾಮೂಹಿಕ ಕ್ಷಮೆ ಕೇಳೋದ್ರ ಮೂಲಕ ಬಸವಣ್ಣನಿಗೆ ವಿಶೇಷವಾದ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಸಂತೋಷ ಸರ್. ಆ್ಯಕ್ಚುಲಿ ನಾನು ರೆಕಾರ್ಡ್ ಮಾಡೋ ಟೈಮ್ಗಿಂತ ಇವಾಗ ಇನ್ನೂ ಚೆನ್ನಾಗಿ ಅರ್ಥ ಆಯಿತು ಆಳವಾಗಿ ಹಾಡಿನ ಉದ್ದೇಶ ಆಗಿರ್ಬೋದು. ತುಂಬ ಖುಷಿಯಾಯಿತು ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನು ವ್ಯಕ್ತಪಡಿಸಿದ್ದೀರಾ ನಿಮ್ಮ ಸಾಹಿತ್ಯದ ಮೂಲಕ. ಇದಕ್ಕೆ ಸಂಗೀತ ನೀಡಿರುವುದು ಕೆ ಎಂ ಇಂದ್ರಾ ಸರ್ ಅಂತ ನಾನು ಆವಾಗಲೇ ಹೇಳಿದೆ. ಈ ಹಾಡಲ್ಲಿ ಆ್ಯಕ್ಚುಲಿ ಒಂದು ದುಃಖ ಅಭಿವ್ಯಕ್ತಪಡಿಸಿದ್ದೀವಿ, ಒಂದು ಕೋಪ ಇದೆ, ಯಾಕೆ ಈ ಥರ ಎಲ್ಲ ಆಗ್ತಿದೆ, ಕರೆಕ್ಟಾಗಿ ಆ್ಯಕ್ಚುಲಿ ನಾವು ಫಾಲೋ ಮಾಡ್ತಿಲ್ಲ, ಅವ್ರು ಏನು ಹೇಳ್ಕೊಟ್ಟಿದ್ದಾರೋ ನಮಗೆ ಅದನ್ನು ಅಂತ. ಇದೆಲ್ಲ ಇಷ್ಟೊಂದು ಭಾವನೆಗಳಿದೆ ಈ ಹಾಡಲ್ಲಿ, ಅದ್ರ ಜೊತೆಗೆ ಈ ಇಂಡಿಯನ್ ಇದಕ್ಕೆ ನೀವು ಒಂದು ವೆಸ್ಟರ್ನ್ ಟಚ್ ಕೂಡ ಕೊಟ್ಟು ಕಂಪೋಸ್ ಮಾಡಿದ್ದೀರಾ. ಸೊ ತುಂಬ ಡಿಫ್ರೆಂಟಾಗಿ ವೈವಿಧ್ಯಮಯವಾಗಿದೆ ಈ ಹಾಡು, ನಂಗೆ ಹಾಡಕ್ಕೆ ತುಂಬ ಸಂತೋಷ ಆಯಿತು. ಸೊ ಈ ಹಾಡಿನ ಕಂಪೋಸಿಷನ್ ಮಾಡೋಕ್ಕೆ ನಿಮಗೆ ಏನು ಸ್ಫೂರ್ತಿ ಸರ್? ಸ್ಫೂರ್ತಿ ಅನ್ನೋದಕ್ಕಿಂತ ನಮ್ಮ ಸಂಗಮೇಶ್ ಉಪಾಸಿಯವರು ಬಹುಶಃ ಒಂದು ವರ್ಷ ಅನಿಸುತ್ತೆ ಸರ್, ಒಂದು ವರ್ಷದ ಹಿಂದೆ ಬಸವ ಜಯಂತಿ ಇದೇ ದಿನ, ಒಂದು ವರ್ಷದ ಹಿಂದೆ ಅವರು ಈ ಸಾಹಿತ್ಯವನ್ನು ಪೋಸ್ಟ್ ಮಾಡಿದರು ಫೇಸ್ಬುಕ್ ಪೋಸ್ಟ್ ಮಾಡಿ, ಬಹುಶಃ ನನಗೆ ಒಂದು 6 ತಿಂಗಳ ಹಿಂದೆ ಇದನ್ನು ಕಳಿಸಿದರು, ಇದನ್ನು ಕಂಪೋಸ್ ಮಾಡೋಣ ಅಂತ. ಬೇರೆ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಅವ್ರದ್ದು. ಈ ಹಾಡು ನಾನು ಒಂದು ಸುಮ್ಮನೆ ಈಗ ನೋಡಿದ ತಕ್ಷಣ, ನಾನು ಗ್ಲಾನ್ಸ್ ಮಾಡಿದ ತಕ್ಷಣ ನಾನು ಕಂಡಿದ್ದೇನೆಂದರೆ, ಓ ಏನೋ ಭಾಳ ತುಂಬ ಶಾರ್ಪಾಗಿ ಹೇಳ್ತಾ ಇದ್ದಾರೆ ಹಾಡಲ್ಲಿ ಬಸವಣ್ಣನ ಮೂಲಕ. ಬಸವಣ್ಣ ಅಂದರೆ ಕ್ಷಮೆ ಇರಲಿ ಬಸವಣ್ಣ, ನಿನ್ನನ್ನು ದೇವರು ಮಾಡಿದ್ದಕ್ಕೆ, ಅಂದರೆ ನಿನ್ನನ್ನು ದೇವರು ಮಾಡಿದ್ವಿ ನಾವು ಅನ್ನೋಂಥ ಸಾಲು ನೋಡಿದ ತಕ್ಷಣ ಸ್ವಲ್ಪ ಸುಮ್ಮನಾಗ್ಬಿಟ್ಟೆ ನಾನು. ಯಾಕೆಂದರೆ ಒಂದು ಸಮೂಹನೇ ಅವ್ರನ್ನ ದೇವರು ಅಂತ, ಒಂದು ಸಮುದಾಯನೇ ಅವ್ರನ್ನ ದೇವರು ಅಂತ ನಂಬಿ ಮತ್ತು ಅದರದೇ ಆದ ಒಂದು ದಾರಿಯಲ್ಲಿ ನಡೀತಾ ಇರಬೇಕಾದ್ರೆ ಒಂದು ಈ ಧ್ವನಿ ಇದೆಯಲ್ಲ, ಇವರು ಹೊರಡಿಸಿರುವಂಥ ಧ್ವನಿ, ಅದು ಯಾಕೋ ಒಂಥರ ನನಗೆ ಇರಲಿ ಅಲ್ಲೇ ಅಂತ ಹೇಳ್ಬಿಟ್ಟು ಒಂದು 6 ತಿಂಗಳು ಅದನ್ನು ಕಂಪೋಸ್ ಮಾಡಿಲ್ಲ, ಕಂಪೋಸ್ ಮಾಡೋಕ್ಕೆ ಹೋಗಲಿಲ್ಲ. ಏನೋ ಇರಲಿ ಅಂದ್ಬಿಟ್ಟು ಬೇರೆ ಕೆಲಸ ಮಾಡ್ತಾರೆ ಅವರು, ಹೇಳ್ತಾನೆ ಇರೋರು ಮಾಡಿದ್ರ ಕ್ಷಮೆ ಇರಲಿ ಬಸವಣ್ಣ ಹಾಡು ಕಂಪೋಸ್ ಆಯ್ತಾ ಕಂಪೋಸ್ ಆಯ್ತಾ ಅಂತ. ನಾನು ಅದನ್ನು ಆರಿಸ್ಕೊಂಡೇ ಬಂದೆ, ಯಾಕೆಂದರೆ ಅದರಲ್ಲಿ ಒಂದು ಫೈರ್ ಇತ್ತು, ಬಂಡಾಯ ಇದೆ ಅದರಲ್ಲಿ, ಮತ್ತು ತುಂಬ ಕಠೋರವಾಗಿ ಹೇಳಿದ್ದಾರೆ. ಕೆಲವು ಕಡೆ ಎಲ್ಲ ತುಂಬ ಏನನ್ನಿಸ್ಬಿಡುತ್ತೆ, ಕೆಲವು ಸಾಲುಗಳೆಲ್ಲ ಸೆನ್ಸಾರ್ ಕೂಡ ಆಗಿದೆ, ಎಡಿಟ್ ಕೂಡ ಮಾಡಿಬಿಟ್ಟಿದ್ದೀವಿ ಬೇಡ ಅದು ಅಂತ, ತುಂಬ ನೇರವಾದ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಕೆಲವು ಸ್ಟ್ಯಾನ್ಸಾಗಳನ್ನು ಕೆಲವು ಚರಣಗಳನ್ನು ತೆಗೆದುಬಿಟ್ಟಿದ್ದೀವಿ. ಸೊ ಆದರೂ ಕೂಡ ಅವರು ಹೇಳೋಕೆ ಹೊರಟಿರೋ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಮತ್ತು ಹರ್ಟ್ ಮಾಡುತ್ತೆ, ಅದು ಖಂಡಿತ ಅದು. ಆದರೂ ಅವರು ಭಾಳ ಈ ಥರದ ಒಂದು ಪರಿಸ್ಥಿತಿಯಲ್ಲಿ ನಾನು ಅವ್ರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು, ನಂತರ ಕೇಳ್ತೀನಿ ನಾನು ಮಾತಾಡ್ತಾ. ಸೊ ಈಗ ಸಾಮೂಹಿಕವಾಗಿ ಈಗ ಹಾಡಿನ ಬಿಡುಗಡೆ ಆಗಬೇಕಿದೆ, ಹಾಗಾಗಿ ಸಾಮೂಹಿಕ ಕ್ಷಮೆ ಕೇಳುವಂಥ ಒಂದು ಕೆಲಸ ಆಗಬೇಕಾಗಿದೆ ಎಲ್ಲರೂ ನಾವೆಲ್ಲರೂ. ಸೊ ಈಗ ಈ ಗೀತೆ ಬಿಡುಗಡೆನೆ ನಾವೆಲ್ಲರೂ ಇಲ್ಲಿರೋರು ಬಸವಣ್ಣನವರಿಗೆ ಸಾಮೂಹಿಕ ಕ್ಷಮೆ ಕೇಳೋದ್ರ ಮೂಲಕನೇ ಗೀತೆ ಬಿಡುಗಡೆ ಆಗುತ್ತೆ, ಅಂದರೆ ಗೀತೆ ಪ್ಲೇ ಆಗುತ್ತೆ. ನಾವು ಅದನ್ನು ಗೀತೆಯನ್ನು ನೋಡಿಕೊಂಡು ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ. ಈಗ ನಾವು ಎಲ್ಲರೂ ಎದ್ದು ನಿಂತ್ಕೊಂಡು ಸಾಮೂಹಿಕವಾಗಿ ಕ್ಷಮೆ ಕೇಳೋಣ ಬಸವಣ್ಣವ್ರಿಗೆ, ಆಗ್ಬೋದಲ್ಲ? ಓಕೆ. ಕ್ಷಮೆ ಇರಲಿ ಬಸವಣ್ಣ, ನಿನ್ನ ದೇವರು ಮಾಡಿದವರು ನಾವು. ಕ್ಷಮೆ ಇರಲಿ ಬಸವಣ್ಣ, ನಿನ್ನ ಗುಡಿ ಕಟ್ಟಿದವರು ನಾವು. ಕ್ಷಮೆ ಇರಲಿ ಬಸವಣ್ಣ, ನಿನ್ನ ದೇವರು ಮಾಡಿದವರು
ನಾವು ಕ್ಷಮೆ ಇರಲಿ ಬಸವಣ್ಣ ನಿನ್ನ ಗುಡಿಯನ್ನು ಕಟ್ಟಿದವರು ನಾವು ದೇಹವೇ ದೇವಾಲಯ ಅಂದವನು ನೀನು ನಿನ್ನದೇ ದೇವಾಲಯ ಕಟ್ಟಿದೆವು ನಾವು ಕಾಯವೇ ಕೈಲಾಸ ಅಂದವನು ನೀನು ಕಾಯವನು ಕೈಲಾಗದೆ ಕೊಂದವರು ನಾವು ಕೊಂದವರು ನಾವು ಜನಿವಾರ ಹರಿದು ಸಂಪ್ರದಾಯ ಮುರಿದು ಸಮಾನತೆ ಸಾರಿದವನು ನೀನು ಜಾತಿ ಬೇಲಿ ಕಟ್ಟಿ ಮಾನವತೆಯ ಮೆಟ್ಟಿ ಜಾತಿಗಳ ಜೇಡರ ಬಲೆಯನ್ನು ಹೆಣೆದವರು ನಾವು ಕ್ಷಮಿಸಿಬಿಡು ಕ್ಷಮಿಸಿಬಿಡು ಬಸವಣ್ಣ ನಿನ್ನ ತತ್ವದ ಅರ್ಥ ತಿಳಿಯದೆ ಹೋದ ಜನರನ್ನ ಕ್ಷಮೆ ಇರಲಿ ಬಸವಣ್ಣ ನಿನ್ನ ದೇವರು ಮಾಡಿದವರು ನಾವು ಜಾತಿಹೀನರ ಮನೆಯ ಜ್ಯೋತಿಯು ನೀನು ಜಾತ್ಯಾತೀತತೆಗೆ ಕೊಳ್ಳಿ ಇಟ್ವಿ ನಾವು ಭಕ್ತಿ ಪ್ರಿಯ ಸಂಗಮ ದೇವ ಎಂದವನು ನೀನು ಭಕ್ತಿ ಇಲ್ಲದೆ ಬಡವರಾಗಿ ಬಾಳಿದವರು ನಾವು ನಿಮ್ಮ ಕೊಡುಗೆ ನಿಮ್ಮೆಲ್ಲರ ಕೊಡುಗೆ ಅಲ್ಲ ಅಲ್ಲ ಇದರ ಪರಿಕಲ್ಪನೆ ನಿಮ್ದು ಹಾಗೆ ಈ ತರದ ಒಂದು ಅನುಭವವನ್ನ ನಿಮ್ಮ ಅನುಭವವನ್ನ ಅಥವಾ ನಿಮ್ಮ ಒಂದು ಫಿಲಾಸಫಿ ನೀವೊಂದು ತತ್ವಜ್ಞಾನಿಗಳು ಕೂಡ ನೀವು ತತ್ವಶಾಸ್ತ್ರವನ್ನ ತಿಳಿದಂಥವ್ರು ಮತ್ತೆ ಅದರಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದೀರಿ. ನನಗನ್ಸೋದು ಏನಂದ್ರೆ ಬಸವಣ್ಣ ನಿಮ್ಮಲ್ಲೂ ಒಬ್ಬ ಬಸವಣ್ಣ ಕಾಣ್ತಾನೆ. ಹೇಗೆ ಅಂದ್ರೆ ಈಗ ನೋಡಿ ಬಸವಣ್ಣ ಒಬ್ಬ ಸಂತನಾಗಿ ಒಬ್ಬ ಕವಿಯಾಗಿ ಅಧಿಕಾರಿ ಕೂಡ ಪ್ರಧಾನಿ ಕೂಡ ಹಾಗೆ ನೋಡಿದ್ರೆ ನೀವು ಕೂಡ ನಮ್ಮ ರಾಜ್ಯದ ಒಂದು ಬಹಳ ಪ್ರಮುಖವಾದ ಅಧಿಕಾರದಲ್ಲಿ ಇರುವಂತವರು. ಇನ್ಕಮ್ ಟ್ಯಾಕ್ಸ್ ನಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ದಾರೆ. ಅದೇ ಭಾಗದವರಾಗಿ ಉತ್ತರ ಕರ್ನಾಟಕದ ಭಾಗದವರಾಗಿ ತುಂಬಾ ಸಾಮ್ಯತೆ ಇದೆ ನಿಮಗೂ ಬಸವಣ್ಣ ಬಸವಣ್ಣನಿಗೂ. ಮತ್ತೆ ನೀವು ಒಬ್ಬ ಅಧಿಕಾರಿಗಳಾಗಿ ಮತ್ತೆ ಕವಿಗಳಾಗಿ ಮತ್ತೆ ಲೇಖಕರಾಗಿ ನಟರಾಗಿ ಇಷ್ಟೊಂದು ವೈವಿಧ್ಯತೆಯನ್ನು ಇಟ್ಕೊಂಡು ನೀವು ಕೆಲಸ ಮಾಡ್ತಿರ್ತೀರಿ ಮತ್ತೆ ನಿಮಗಿರುವಂಥ ಸಾಮಾಜಿಕ ಪ್ರಜ್ಞೆ ಈ ಥರದ ಒಂದು ನಾನು ನಿಮ್ಮ ಇಂಟರ್ವ್ಯೂಸ್ ಎಲ್ಲ ಕೇಳಿದ್ದೀನಿ. ನೀವು ಕೂಡ ಮಠಗಳಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡಿದಂಥವ್ರು ತೀರಾ ಬಡತನದಿಂದ ಮೇಲೆ ಬಂದಂಥವ್ರು ಈ ಥರ ನಾ ಇಬ್ಬರನ್ನ ತೂಗಿ ನೋಡಿದಾಗ ನನಗೆ ಒಬ್ಬ ಅಭಿನವ ಬಸವಣ್ಣ ಕಾಣ್ತಾನೆ ನಿಮ್ಮಲ್ಲಿ. ಹೇಳೋಕ್ಕಾಗೋದಿಲ್ಲ. ಬಸವಣ್ಣನ ಒಂದು ಧೂಳಿನ ಕಣ ಆಗಿರ್ಬೋದೇನೋ ನಾವೆಲ್ಲ ಅದೇ ಪರಂಪರೆಯಲ್ಲಿದ್ದಂಥವ್ರು. ಬಟ್ ನೀವು ಹೇಳಿದಂಗೆ ಸಾಮ್ಯತೆಗಳಿವೆ. ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಅವರು ಭಂಡಾರಿಯಾಗಿದ್ದರು. ಒಂದು ಅಂದರೆ ಭಂಡಾರವನ್ನು ನಿರ್ವಹಿಸುವಂಥ ಕೆಲಸ ಮಾಡ್ತಾಯಿದ್ರು. ನಾನು ಈ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅದೇ ಭಂಡಾರ ಅಂದರೆ ತೆರಿಗೆಯನ್ನು ಸಂಗ್ರಹಿಸಿ ಸರ್ಕಾರದ ನಿಧಿಗೆ ಒದಗಿಸುವಂಥ ಕೆಲಸನೇ ನಾನು ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಸಾಮ್ಯತೆ. ಆಮೇಲೆ ಬಸವಣ್ಣನವರ ಮೂಲ ಫಿಲಾಸಫಿ ಆ ಥರದ್ದು ಯೋಚನೆಗಳು ಅವೆಲ್ಲವೂ ಅವ್ರ ಪ್ರಭಾವ. ನಾವು ಬಸವಣ್ಣ ಅಂದರೆ ನಾವೆಲ್ಲರೂ ಬಸವಣ್ಣ ಆಗೋದಕ್ಕೆ ಪ್ರಯತ್ನ ಮಾಡುವಂಥವ್ರು. ಎಲ್ಲರೂ ಬಸವಗಳಾಗಬೇಕು, ಎಲ್ಲರೂ ಬಸವಣ್ಣನವರಾಗಬೇಕು. ಎಲ್ಲರೂ ಬಸವಣ್ಣನವರು ಬಸವಣ್ಣನ ವಿಚಾರಧಾರೆಗಳು ಆಗ್ಲಿಕ್ಕೆ ಸಾಧ್ಯ ಆಗೋದಾದರೆ ಇಡೀ ಸಮಾಜ ಬಸವಮಯ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಬಸವಣ್ಣ ಆಗಬೇಕು ಅನ್ನೋದಕ್ಕೆ ಕಾರಣಗಳಿವೆ ನೋಡಿ. ನಾನೊಬ್ಬ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಜಗತ್ತಿನ ಬಹಳ ಪ್ರಮುಖ ಎಲ್ಲ ಧರ್ಮಗಳನ್ನು ಓದ್ಕೊಂಡಂಥವನು. ಆ ಧರ್ಮಗಳನ್ನು ಇಟ್ಕೊಂಡು ಇತ್ತೀಚೆಗೆ ನಂದು ಒಂದು ನಾಟಕ ಬಂದಿದೆ, ದೇವರುಗಳಿವೆ ಎಚ್ಚರಿಕೆ ಅಂತ, ಬಿವೇರ್ ಆಫ್ ಗಾಡ್ಸ್ ಅಂತ. ಅದಕ್ಕೆ ನಂಜಪ್ಪ ಚಿರಂತನ್ ರಾಜ್ಯ ಪ್ರಶಸ್ತಿ ಬಂದಿದೆ.
ಅವ ಇತ್ತೀಚೆಗೆ ನನಗೆ ಬಸವ ಪುರಸ್ಕಾರನು ಅದಕ್ಕೆ ಆ ಪುಸ್ತಕಕ್ಕೆ ಅನೌನ್ಸ್ ಮಾಡಿದ್ದಾರೆ. ನಿನ್ನೆ ನನಗೆ ಅಲ್ಲಿ ಆದ ಸಂಬಂಧಪಟ್ಟವರು ಫೋನ್ ಮಾಡಿದ್ರು, ರಾಜ್ಯಮಟ್ಟದ ಬಸವ ಪುರಸ್ಕಾರ ಅಂದರೆ ಆ ವಿಚಾರಗಳನ್ನು ಒಳಗೊಂಡಂಥ ಒಂದು ಕೃತಿ ಅನ್ನುವಂಥದ್ದು. ಆ ಬಸವನನ್ನು ಯಾಕೆ ಒಪ್ಕೋಬೇಕು ಅನ್ನೋದಾದರೆ ಬಹಳ ಮುಖ್ಯ ಪರಿಕಲ್ಪನೆ ಅವ್ರದ್ದು ಕಾಯಕ ದಾಸೋಹ. ಕಾಯಕ ಅಂದರೆ ಕೆಲಸ, ದಾಸೋಹ ಅಂತಂದರೆ ನೀನು ದುಡಿ ಉಣು, ಉಳಿದುದನ್ನು ಸಮಾಜಕ್ಕೆ ಕೊಡುವಂಥದ್ದು. ಅದನ್ನು ಆರ್ಥಿಕವಾಗಿ ನೋಡೋದು ಅಂತಂದರೆ ಸಂಪತ್ತಿನ ಅಸಂಗ್ರಹ ಗುಣ ಅಂತ, ಸಂಪತ್ತು ಎಲ್ಲೂ ಕಾಲು ಕಟ್ಕೊಂಡು ಬೀಳಬಾರದು ಅಂತ. ಆದರೆ ಇವತ್ತು ನೋಡಿ ನೀವು, ನಮ್ಮ ಅದಾನಿಯವರು 950,000 ಕೋಟಿ ಸಂಪತ್ತಿನ ಒಡೆಯರು, ಜಗತ್ತಿನ ಪ್ರಮುಖ 5 ಶ್ರೀಮಂತರಲ್ಲಿ ಅವರೊಬ್ಬರು. ವಾರೆನ್ ಬಫೆಟ್ಟನ್ನು ಹಿಂದಾಕಿದ್ದಾರೆ. ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ವಾರೆನ್ ಬಫೆಟ್ ಆಗಿರ್ಬೋದು, ಎಲಾನ್ ಮಸ್ಕ್ ಆಗಿರ್ಬೋದು, ಇವ್ರದ್ದೆಲ್ಲ ಸಂಪತ್ತಿನ ನೀವು ಏನರ ನೋಡಿದ್ರೆ, ಅಥವಾ ನಮ್ಮಲ್ಲಿ ಇನ್ಫೋಸಿಸ್ ಸಂಸ್ಥೆಯ ನಾರಾಯಣ ಮೂರ್ತಿಗಳಾಗಿರ್ಬೋದು, ಇವೆಲ್ಲ ನೋಡಿದ್ರೆ ಏನಾಗುತ್ತೆ ಅಂತಂದರೆ, ಸಂಪತ್ತು ದೇಶದ ಅಥವಾ ಜಗತ್ತಿನ ಸಂಪತ್ತು ಕೇವಲ 1% ಜನರಲ್ಲಿ 99% ಜನಗಳ ಸಂಪತ್ತು ಸಂಗ್ರಹ ಆಗಿದೆ. ಆಮೇಲೆ 99% ಜನಗಳಲ್ಲಿ ಜಗತ್ತಿನ ಕೇವಲ 1% ಸಂಪತ್ತಿದೆ. ಹಾಗಾಗಿ ಜಗತ್ತಿನಲ್ಲಿರುವ ಎಲ್ಲರೂ ಬಡವರೇ ಇದ್ದೀವಿ ನಾವು. ಸಂಪತ್ತು ಯಾರದೋ ಕೈಯಲ್ಲಿ ಸಂಗ್ರಹ ಆಗ್ತಾ ಇದೆ. ಆ ಬಸವ ಫಿಲಾಸಫಿ ಇದೆಯಲ್ಲ, ಸಂಪತ್ತು ಯಾರ ಕಡೆ ಸಂಗ್ರಹ ಆಗಬಾರ್ದು ಅನ್ನೋದು, ಅದೇ ಕಾಯಕ ಅದೇ ದಾಸೋಹ. ನೀನು ದುಡು ಉಣು, ಉಳಿದುದನ್ನು ಸಮಾಜಕ್ಕೆ ಹಂಚು ಅನ್ನತಕ್ಕಂಥದ್ದು. ಸೊ ಆ ಥರದ್ದು ಒಂದು. ಇನ್ನೊಂದು ನಿಮಗೆ ಹೇಳಬೇಕು ಅನ್ನೋದಾದರೆ, ಮೊದಲು ಸಂಸ್ಕೃತ ಇಷ್ಟವಾಗಿತ್ತಿದು. ಪಂಪ, ರನ್ನ, ಪನ್ನ, ಜನರಾದಿಯಾದ ಸಾಹಿತ್ಯ ನಮ್ಮಲ್ಲಿ ಸಂಸ್ಕೃತಮಯವಾಗಿತ್ತು, ಪ್ರಾಕೃತಮಯವಾಗಿತ್ತು. ಆದರೆ ಶರಣರು ಬಂದ ಮೇಲೆ ಆ ವಚನಕಾರ ದಾಸಿಮಯನ ಮೂಲಕ, ಬಸವಣ್ಣನ ಮೂಲಕ ಆಡು ನುಡಿಯಲ್ಲಿ ಸಾಹಿತ್ಯ ಬರೋಸರಾಯಿತು. ಮಹಿಳೆಯರಿಗೆ ಇರ್ತಕ್ಕಂಥ ಅಸಮಾನತೆಗಳಿತ್ತಲ್ಲ, ಅದು ಶರಣರು ಆ ಅಸಮಾನತೆಯನ್ನು ತೊಡೆದುಹಾಕಿದ್ರು. ದೀನ, ದಲಿತ, ಬಡವ ಎಲ್ಲರನ್ನೂ ಕೂಡ ಒಪ್ಕೊಂಡ್ರು. ಅವರನ್ನೆಲ್ಲ ಅಣ್ಣ, ತಮ್ಮ, ಅಕ್ಕ ಅಂತ ತಂಗಿ ಕರೆದ್ರು. ಅಣ್ಣ ಬಸವಣ್ಣ, ಅಕ್ಕ ಮಹಾದೇವಿ, ಅಂದರೆ ಈ ಅಣ್ಣ, ತಮ್ಮ, ಅಕ್ಕ, ತಂಗಿ ಅಂತ ಸಂಬೋಧನೆ ಮಾಡೋದಿದೆಯಲ್ಲ, ಅದು ಮನುಷ್ಯನನ್ನು ಇನ್ನೂ ಹತ್ತಿರ ಕರೆಯುವಂಥದ್ದು, ಒಪ್ಕೊಳ್ಳುವಂಥದ್ದು. ಸೊ ಆ ಥರದ ಒಂದು ಪರಿಕಲ್ಪನೆಗಳೆಲ್ಲ ಬಂತು. ಅವರು ಜಾತಿಗಳನ್ನು ನಂಬಲಿಲ್ಲ, ಧರ್ಮಗಳನ್ನು ನಂಬಲಿಲ್ಲ. ಆಮೇಲೆ ಈ ಪುನರ್ಜನ್ಮ, ಪಾಪ, ಪುಣ್ಯ ಇವ್ಯಾವೂ ನಂಬಲಿಲ್ಲ. ನಿಮ್ಮ ಕಾಯಕ, ನಿಮ್ಮ ದುಡಿಮೆ, ನಿಮ್ಮ ಶ್ರಮ, ಶ್ರಮಿಕರಿಂದಲೇ ಕಟ್ಟಲ್ಪಟ್ಟಂಥ ಒಂದು ಈ ಚಳುವಳಿ ಇದೆಯಲ್ಲ, ಈ ಕಾರಣಕ್ಕಾಗಿ ಬಸವಣ್ಣನವರು ಆ ಎಲ್ಲ ಜನಗಳಿಗೆ ಒಂದು ವಿಶಿಷ್ಟವಾದ ಸಂಸ್ಕಾರವನ್ನು ಕೊಟ್ಟು ಒಂದು ಸಮಾಜ, ಆದರ್ಶ ಸಮಾಜ, ಅಥವಾ ಗಾಂಧೀಜಿಯವರ ಸ್ವರಾಜ್ಯ ಕಲ್ಪನೆ ಅಂತ ನಾವು ಹೇಳ್ತೀವಿ, ಅಥವಾ ಪ್ಲೇಟೋ ಅರಿಸ್ಟಾಟಲ್ ಮಾತಿನಲ್ಲಿ ಹೇಳೋದಾದರೆ ಐಡಿಯಲ್ ಸ್ಟೇಟ್ ಅಂತ ಹೇಳ್ತಾರೆ, ಐಡಿಯಲ್ ಸ್ಟೇಟ್. ಆ ಥರದ ಪರಿಕಲ್ಪನೆಗಳನ್ನು ಇಟ್ಕೊಂಡಂಥದ್ದು ಈ ಪರಂಪರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಆ ಪರಂಪರೆಯ ವಾರಸುದಾರರು, ನಾವೆಲ್ಲರೂ ಬಸವಣ್ಣನ, ದಾಸಿಮಯನ ಪರಂಪರೆಯ, ಶರಣರ ಪರಂಪರೆ ವಾರಸುದಾರರು ಅಂತ ಬಹಳ ಹೆಮ್ಮೆಯಿಂದ. ನನ್ನ ಪ್ರಶ್ನೆ ಇರೋದು, ನೀವು ಹಾಡಲ್ಲಿ ಹೇಳ್ತಾ ಇರೋದು ಪರಂಪರೆ ಅಲ್ಲ, ನೀವು ಬಸವಣ್ಣನೇ ಪ್ರಶ್ನಿಸ್ತಾ ಇದ್ದೀರಾ. ಅಂದ್ರೆ ನಿನ್ನನ್ನು ದೇವರು ಮಾಡಿದವರು ನಾವು ಅನ್ನೋದ್ರಲ್ಲೇ ಒಂದು ಪ್ರಶ್ನೆ ಇದೆ. ಹೌದೌದೌದು. ಈಗ ಏನಾಗುತ್ತೆ ನೋಡಿ, ಬಸವಣ್ಣ ಏನ್ ಹೇಳದ ಹೇಳಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬರವಣಿ, ಎನ್ನ ಕಾಲೇ ಕಂಬ, ದೇಹವೇ ದೇವಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ, ಸ್ಥಾರವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಆದರೆ ಅವನ ಫಿಲಾಸಫಿಯನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ನಾವೆಲ್ಲೂ ಹೇಳುತ್ತೀವಿ ಅಂತ. ನಾವು ಬಸವಣ್ಣನ ಗುಡಿಗಳನ್ನೇ ಕಟ್ಟಿದ್ದೀವಿ, ಬಸವಣ್ಣನ ಮೂರ್ತಿಗಳನ್ನು ಮಾಡ್ತೀವಿ, ಅವೆಲ್ಲವೂ ಸಾಂಕೇತಿಕವಾಗಿ ಬೇಕು. ಅಂದರೆ ನಿಮ್ಮ ಪ್ರಕಾರ ಬಸವಣ್ಣನ ವ್ಯಕ್ತಿ ಪೂಜೆ ಅಥವಾ ಮೂರ್ತಿ ಪೂಜೆ ಮಾಡಬಾರ್ದು ಅಂತ? ವ್ಯಕ್ತಿ ಪೂಜೆ, ಮೂರ್ತಿ ಪೂಜೆ ಅನ್ನೋದು ಕೇವಲ ಸಾಂಕೇತಿಕ, ಆದರೆ ನಡೆ ನುಡಿ ಇದೆಯಲ್ಲ, ಅವ್ರ ತತ್ವಗಳಿದೆಯಲ್ಲ, ಅವ್ರ ಫಿಲಾಸಫಿ, ಅದನ್ನು ಅಳವಡಿಸಿಕೊಳ್ಳೋದು ಮೂಲಕ ಪೂಜೆ ಮಾಡಿದ್ರೆ ಅದಕ್ಕಿಂತಲೂ ಅರ್ಥವತ್ತಾಗಿರ್ತದೆ. ಅಲ್ಲ, ಈಗ ತತ್ವಗಳು ಕೂಡ ಸಾಂಕೇತಿಕವಾಗಿದ್ದರೆ ಅಥವಾ ವ್ಯಕ್ತಿಗತವಾಗಿದ್ದರೆ ಅದು ಬೆಳೆಯೋದಕ್ಕೆ ಒಂದು, ಅಥವಾ ಒಂದು ಅದಕ್ಕೊಂದು ಅದಕ್ಕೊಂದು ಹೆಸರಿದ್ದರೆ ಅದರ ಮೇಲೆ ಒಂದು ಶ್ರದ್ಧೆ, ಮನುಷ್ಯ ಮನುಷ್ಯನಿಂದನೇ ಇನ್ಸ್ಪೈರ್ ಆಗೋದು. ಹೌದು, ಮನುಷ್ಯ ಮನುಷ್ಯನ ನೋಡಿ ಇನ್ಸ್ಪೈರ್ ಆಗೋದೇ ಜಾಸ್ತಿ. ಯಾಕಂದರೆ ಇವ್ರ ಥರ ಆಗಬೇಕು, ಈ ಥರ ಆಗಬೇಕು ಅಂತ. ಹೆಸರಿರೋದು ಅಥವಾ ಈ ಥರ ಇರೋದು ತಪ್ಪು ಅಂತ ಹೇಳ್ತೀರಾ? ಅಲ್ಲ, ಹೆಸರಿರೋದು ಈ ಥರ ಇರ್ಬೋದು ತಪ್ಪು ಅಂತಲ್ಲ. ಈ ಗಾಂಧೀಜಿಯವ್ರ ಸ್ಟ್ಯಾಚು ಇರಬೇಕು ಅನ್ನೋದು, ಬಸವಣ್ಣವ್ರ ಸ್ಟ್ಯಾಚು ಇರಬೇಕು, ಬುದ್ಧಂದಿರಬೇಕು, ಅಂಬೇಡ್ಕರ್ ಇರಬೇಕು ಅನ್ನೋದಿದೆಯಲ್ಲ, ಇರಬೇಕು ಅವೆಲ್ಲ ಸಾಂಕೇತಿಕವಾಗಿ. ಆದರೆ ಅವರು ಹೇಳಿರೋದು ಜೀವನ ಅಥವಾ ಅವ್ರು ಹೇಳಿರೋ ತತ್ವಗಳಿಗಿಂತ ಬರೀ ಇದೇ ಜಾಸ್ತಿ ಆದಾಗ ಏನಾಗುತ್ತೆ ನಿಮಗೆ? ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ನಡೆ ನುಡಿ ಒಂದಾಗೋದು ಭಾಳ ಮುಖ್ಯ. ಅದು ಶರಣ ಫಿಲಾಸಫಿ ಮೂಲ ಮಂತ್ರ. ಅದು ನೀವು ಏನು ಹೇಳಿದೆ
ನಾನು ಬದುಕು, ನಾನು ಏನು ಮಾತಾಡ್ತೀನಿ ಹಾಗೆ ನಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ, ಅಥವಾ ನೀವು ಏನು ನಡ್ಕೋತೀರಿ ಹಾಗೆ ಹೇಳಿದ್ರೆ ಭಾಳ ಒಳ್ಳೆಯದು, ಅತ್ಯಂತ ಪ್ರಾಕ್ಟಿಕಲ್. ನೋಡಿ, ಈ ಮಾತನ್ನು ಬುದ್ಧ ಹೇಳ್ದ. ಬುದ್ಧ ಭಾಳ ಮುಖ್ಯವಾಗಿರ್ತಕ್ಕಂಥವನು. ಕ್ರಿಸ್ತ ಶಕ 5ನೇ ಶತಮಾನ ಅಂದಾಜು ಆ ಟೈಮ್ನಲ್ಲಿ ಇದ್ದಂಥವನು. ಈ ಜಗತ್ತಿನಲ್ಲಿ ನಾವೇನು ನಮ್ಮ ಪರಂಪರೆ ಅಂತ ಏನು ಕರಿತೀವಿ, ಧಾರ್ಮಿಕ ಪರಂಪರೆ ಅಥವಾ ಸನಾತನ ಪರಂಪರೆ ಅಥವಾ ಹಿಂದೂ ಪರಂಪರೆ, ಈ ಥರದ ಎಲ್ಲ ಈ ದೇಶದ ಪರಂಪರೆಯಲ್ಲಿ ಶೈವ ಮತ್ತು ವೈಷ್ಣವ ಎರಡು ಭಾಳ ಪ್ರಮುಖ ದೊಡ್ಡ ಧರ್ಮಗಳು, ಮತ್ತು ಆ ಎರಡೂ ಧರ್ಮಗಳ ಮುಖಾಮುಖಿಯ ದೊಡ್ಡ ಒಂದು ನಮಗೆ ದೊಡ್ಡ ಪರಂಪರೆ. ಈ ಪರಂಪರೆಯ ಪಕ್ಕದಲ್ಲಿ ಇದ್ದಂಥ ಬುದ್ಧ ಅವನು ಬದುಕನ್ನು ಸಂಪ್ರದಾಯಬದ್ಧವಾಗಿ ನೋಡಲಿಲ್ಲ. ಅವನು ವಾಸ್ತವವನ್ನು ನೋಡ್ದ, ಬದುಕಿನ ವಾಸ್ತವ ನೋಡ್ದ, ಮನುಷ್ಯನ ಜೀವನ ಚಟುವಟಿಕೆಗಳನ್ನು ನೋಡ್ದ. ಮನುಷ್ಯ ಯಾಕೆ ಹಾಳಾಗ್ತಾ ಇದ್ದಾನೆ, ಮನುಷ್ಯನಲ್ಲಿ ಯಾಕೆ ಗೊಂದಲಗಳಿದೆ, ಮನುಷ್ಯನಲ್ಲಿ ಅವತ್ತು ಬುದ್ಧನಲ್ಲಿ ಇರ್ತಕ್ಕಂಥ ಪ್ರಶ್ನೆನೆ ಬಸವಣ್ಣನಲ್ಲೂ ಇದೆ, ಇವತ್ತು ಅಂಬೇಡ್ಕರಲ್ಲೂ ಇದೆ, ಇವತ್ತು ನಮ್ಮಲ್ಲೂ ಇದೆ. ಈ ಪ್ರಶ್ನೆಗಳು ಯಾಕೆ ಹುಟ್ಟುದು ಅನ್ನೋದನ್ನು ಅವನು ಮಾಡ್ತಾನೆ. ಆಸೆಯೇ ದುಃಖಕ್ಕೆ ಮೂಲ, ಆಸೆಯ ನಾಶವೇ ಸಂತೋಷದ ಮೂಲ. ಆಸೆಯನ್ನು ಹೋಗಲಾಡಿಸೋದಕ್ಕೆ ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಅಂತ ಬುದ್ಧ ಹೇಳ್ತಾನೆ. ಅಂದರೆ ಆಸೆ ಅನ್ನೋದು ಮನುಷ್ಯನ ಬದುಕಿನಲ್ಲಿ ಇದ್ದಂಥದ್ದು ಅವನು ಹುಡ್ಕೊಂಡಿರೋದು. ಅದೇ ಮಾತನ್ನೇ ಬಸವ ಹೇಳ್ತಾನೆ ನೆಕ್ಸ್ಟ್. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಲಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಇರತಕ್ಕಂಥದ್ದು. ಅಂದರೆ ಬುದ್ಧ ಹೇಳಿರ್ತಕ್ಕಂಥ ಮಾತುಗಳನ್ನು ಬಸವಣ್ಣನ ಒಂದು ವಚನದಲ್ಲಿ ಕಾಣ್ತೇವೆ. ಇವುಗಳನ್ನೇ ಅಂಬೇಡ್ಕರು ಸಂವಿಧಾನದಲ್ಲಿ ಅಳವಡಿಸಿದರು. ನಾನು ಒಂದು ಭಾಳಷ್ಟು ಒತ್ತು ಕೊಟ್ಟು ಭಾಳ ಕಡೆ ಹೇಳ್ತೇನೆ, ಬುದ್ಧನ ಹೊಟ್ಟೆಯಲ್ಲಿ ಬಸವ ಹುಟ್ಟದ, ಬಸವನ ಹೊಟ್ಟೆಯಲ್ಲಿ ಅಂಬೇಡ್ಕರ್ ಹುಟ್ಟದ, ಅಂಬೇಡ್ಕರ್ ಹೊಟ್ಟೆಯಲ್ಲಿ ಈ ದೇಶದ ಸಂವಿಧಾನ ಹುಟ್ಟಿತು ಅಂತ ನಾನು ಭಾಳ ಮುಖ್ಯವಾಗಿ ಅದನ್ನು ಕೋಟ್ ಮಾಡ್ತೇನೆ. ಆ ಸಂವಿಧಾನದಲ್ಲಿ ಈ ಎಲ್ಲ ಜಾತ್ಯಾತೀತವಾದ ಎಲ್ಲ ಧರ್ಮಾತೀತವಾದ ಮನುಷ್ಯನ ಮನುಷ್ಯರಾಗಿ ನೋಡುವ, ಮಾನವೀಯತೆಯನ್ನು ಅಳವಡಿಸಿಕೊಳ್ಳುವ, ಸಮಾನತೆಯಿಂದ ಕಾಣುವಂಥ ಎಲ್ಲ ಕಾನೂನುಗಳನ್ನು ಸಂವಿಧಾನದಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ಸಂವಿಧಾನ ನಮಗೆ ಯಾವತ್ತೂ ಭಾಳ ಪೂಜ್ಯವಾಗಿ ಕಾಣುತ್ತೆ. ನಮಗೆ ಹೇಗೆ ವಚನಗಳು ಪೂಜ್ಯನೋ, ನಮಗೆ ಹೇಗೆ ಬೈಬಲ್ಲು ಪವಿತ್ರನೋ, ಹೇಗೆ ನಮಗೆ ಕುರಾನ್ ಪವಿತ್ರನೋ, ಹೇಗೆ ತ್ರಿಪಿಟಗಳು ಪವಿತ್ರನೋ, ಹೇಗೆ ವಚನ ಸಾಹಿತ್ಯ ಪವಿತ್ರನೋ, ಹಾಗೆ ಈ ದೇಶದ ಸಂವಿಧಾನವೂ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಅಂದರೆ ಬದುಕನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿರ್ತಕ್ಕಂಥದ್ದು ಅಂತ. ಹಾಗಾಗಿ ಈ ಮಾತನ್ನು ಇತ್ತೀಚೆಗೆ ದೇವರುಗಳನ್ನ ಜಾಸ್ತಿ ಪ್ರಶ್ನೆ ಮಾಡ್ತಾ ಇರೋದು ನೀವು ಅಂತ ಕಾಣುತ್ತೆ. ಮೊನ್ನೆ ಪುಸ್ತಕ ಬರೆದಿದ್ದೀರಿ, ದೇವರುಗಳಿಗೆ ಎಚ್ಚರಿಕೆ, ಇವತ್ತು ಬಸವಣ್ಣನ ಪ್ರಶ್ನೆ ಮಾಡ್ತಾ ಇದ್ದೀರಿ. ಎಲ್ಲೋ ನೀವು ದೇವರುಗಳಿಗೆ ಯಾರೋ ನನ್ನ ಪ್ರಶ್ನೆ ಮಾಡೋ ಉಟ್ಕೊಂಡಿದ್ದಾನೆ ಅನ್ನೋ ತರ ಆಗಿದೆ ಈಗ. ಆಚರಲ್ಲ ನೋಡಿ, ಆ ಪ್ರಶ್ನೆ ಮಾಡೋದನ್ನ ಬಸವಣ್ಣನೇ ಹೇಳ್ಕೊಟ್ಟಿರೋದು. ಆಚರಣೆಯಲ್ಲಿ ಆಚಾರ ಮರೆತೋಗ್ತಾ ಇದೆ ಅನ್ನೋ ಮುಖ್ಯ. ಅದರ ಇಂಟೆನ್ಸ್ ಏನೇನು ಅಂತಂದ್ರೆ, ನಮ್ಮ ಆಚರಣೆಗಳಲ್ಲಿ ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ತತ್ವಗಳು ಮರೆತು ಹೋಗ್ತಾ ಇದೆ, ಅದು ಮರಿಬಾರದು ಅನ್ನತಕ್ಕಂಥದ್ದು. ಆಚರಣೆ ಅನ್ನತಕ್ಕಂಥದ್ದು ಕೇವಲ ಸಾಂಕೇತಿಕ, ಮತ್ತು ಅದೊಂದು ಕಲಾತ್ಮಕವಾಗಿರತಕ್ಕಂಥದ್ದು. ನೋಡಿ, ನೀವು ರಥೋತ್ಸವ ಆಗಿರ್ಬೋದು, ಜಾತ್ರೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಇವೆಲ್ಲವೂ ಅವುಗಳನ್ನು ಧಾರ್ಮಿಕ ದೃಷ್ಟಿಯಿಂದ ನೋಡುವಂಥದ್ದಲ್ಲ, ಅವೆಲ್ಲ ಕಲಾತ್ಮಕವಾಗಿರತಕ್ಕಂಥದ್ದು. ನೀವು ಹೆಂಗೆ ನಾವು ಬದಾಮಿ, ಐಹೊಳೆ, ಪಟ್ಟದಕಲ್ಲು, ಇನ್ನೊಂದು ಗುಹಾಂತರ ದೇವಾಲಯಗಳು, ಅಲ್ಲೆಲ್ಲ ಕಲೆನೇ ಇರತಕ್ಕಂಥದ್ದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಲೆಯನ್ನು ಬಿಟ್ಟು ಇನ್ನೇನೂ ಕಾಣಕ್ಕೆ ಸಾಧ್ಯ ಇಲ್ಲ. ನೀವು ಕಲೆಯೇ ದೇವರು ಅಂತ ಹೇಳ್ಬೋದೇ ಹೊರತು ಅಲ್ಲಿರ್ತಕ್ಕಂಥ ದೇವರುಗಳನ್ನು ದೇವರು ಅನ್ನೋದಕ್ಕಿಂತ ಕಲೆನೇ ದೇವರು ಅಂತ ನಾನು ನೋಡುವಂಥ. ಹೌದು, ಅಲ್ಲಿ ಹಾಡುವಂತ ಭಜನೆ ಇರ್ಬೋದು, ಹಾಡಿರ್ಬೋದು, ಮಂತ್ರ, ಅದೆಲ್ಲವೂ ಕಲೆಯ ಒಂದು ಕಲೆಯ ಭಾಗನೇ. ಆ ಕಾರಣಕ್ಕಾಗಿ ನಾನು ಅದನ್ನ ಆ ದೃಷ್ಟಿಯಲ್ಲಿ ಅಂದ್ರೆ ಕಲಾತ್ಮಕ ವ್ಯೂನಲ್ಲೇ ಅವೆಲ್ಲ ನೋಡಬೇಕು ಅನ್ನುವಂಥದ್ದು. ಈಗ ಕ್ಷಮೆ ಕೇಳ್ತಾ ಇದ್ದೀರಿ, ಕ್ಷಮೆಯ ಮುಂದುವರೆದ ಭಾಗ ಏನು? ಕ್ಷಮೆಯ ಮುಂದುವರೆದ ಭಾಗ ಅಂತಂದ್ರೆ, ಕ್ಷಮೆಯ ಮುಂದುವರೆದ ಭಾಗ ಅಂತಂದ್ರೆ ಇದು ಒಂದು ಮೋಸ್ಟ್ಲಿ ಅಲ್ಲೇ ಅಂದ್ರೆ ಅದರಲ್ಲಿ ಒಂದು ವ್ಯಂಗ್ಯೋಕ್ತಿ ಇದೆ. ಹೌದು, ಕ್ಷಮೆ ಕೇಳೋದ್ರಲ್ಲೂ ನೀವು ಎಲ್ಲೋ ಯಾರಿಗೂ ಚಾಟಿ ಬೀಸ್ತಿದ್ದೀರಿ. ಆ ಯಾರಿಗೂ ಚಾಟಿ ಅಂತಲ್ಲ, ಇಡೀ ಸಮಾಜದ ಒಂದು ವ್ಯವಸ್ಥೆಯನ್ನು ನೋಡಿ. ಕನ್ನಡಿ ವರ್ಡ್ಸ್ವರ್ತ್ ಏನು ಹೇಳಿದೀವಿ, ಲಿಟ್ರೇಚರ್ ಈಸ್ ಮಿರರ್ ಆಫ್ ದಿ ಲೈಫ್ ಅಂತ ಅಲ್ವಾ. ಅದು ಸಾಹಿತ್ಯ ಅನ್ನೋದು ಸಮಾಜದ ಪ್ರತಿಬಿಂಬ. ಹಾಗಾಗಿ ಸಾಹಿತ್ಯ ಅಥವಾ ವಚನ ಏನು, ಅದು ಸಮಾಜದ ಪ್ರತಿಬಿಂಬವೇ. ಈ ಪ್ರಶ್ನೆ ಮಾಡೋದಕ್ಕೆ ನನಗೆ ಬಸವಣ್ಣನೇ ಹೇಳಿಕೊಟ್ಟಿರೋದು, ನನಗೆ ದಾಸಿಮಯ್ಯನೇ ಹೇಳಿಕೊಟ್ಟಿರೋದು. ಈ ವಿಚಾರ ನೋಡಿ, ವಿಚಾರ ಶುರುವಾಗಿದ್ದೇ ಈ ನಾಡಿನಲ್ಲಿ ಶರಣರ ಮೂಲಕ. ಅಲ್ಲ, ಇಲ್ಲಿ ಒಂದು ನೇರವಾದ ಪ್ರಶ್ನೆ, ನಿನ್ನದು ದೇವರು ಮಾಡಿದ್ದಕ್ಕೆ ಹಾಗಾದ್ರೆ ದೇವರು ಮಾಡಬಾರ್ದಾಗಿತ್ತ? ನಿನ್ನ ಗುಡಿ ಕಟ್ಟಿದ್ದಕ್ಕೆ ಕ್ಷಮೆ ಇರಲಿ ಅಂತೇಳಿ ಗುಡಿ ಕಟ್ಟಬಾರ್ದಿತ್ತ? ಅಂದ್ರೆ ಆ ದೇವರು ಮಾಡೋ ಕ್ರಿಯೆ ಮತ್ತು ಗುಡಿ ಕಟ್ಟೋ ಕ್ರಿಯೆ ಎಲ್ಲೋ ಜಾಸ್ತಿ ಆಯ್ತೇನೋ ಅಂತ ಅವರ ತತ್ವಗಳನ್ನ ಮರೆತು. ಜಾಸ್ತಿ ಕಟ್ಟಲೇಬಾರ್ದಿತ್ತ ಅಥವಾ ಅಲ್ಲ, ಕಟ್ಟಲೇಬಾರ್ದು ಅಂತ ಅಲ್ಲ. ಈ ದೇಶದ ಪರಂಪರೆಯಲ್ಲಿ ಗುಡಿ ಕಟ್ಟುವಂತಹದ್ದು, ಜಾತ್ರೆ ಮಾಡುವಂತಹದ್ದು, ರಥ ಎಳೆಯುವ ದೊಡ್ಡ ಪರಂಪರೆ ಇದೆ. ಅದು ದೊಡ್ಡ ಧಾರ್ಮಿಕ ಪರಂಪರೆ. ಧಾರ್ಮಿಕ ಪರಂಪರೆ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ ಅದೊಂದು ಕಲಾತ್ಮಕ ಪರಂಪರೆ ಅಂತ ನಾನು ಹೇಳೋದು.
ಈ ದೇಶದಲ್ಲಿ ಕೃಷ್ಣ ಹನುಮಂತ ಗಣಪತಿ ಅಥವಾ ಬುದ್ಧ ಅಂಬೇಡ್ಕರ್ ಬಸವಣ್ಣ ಇವರೆಲ್ಲ ಸಾಂಸ್ಕೃತಿಕ ನಾಯಕರು ಬಸವಣ್ಣ ಶರಣರು ಅವರು ಯಾರು ಪುರಾಣ ಕಥೆಗಳಲ್ಲ ಅವರೆಲ್ಲ ಹಿಸ್ಟೋರಿಕಲ್ ಪರ್ಸನ್ಸು ಬಸವಣ್ಣ ನನಗೆ ಏನೋ ನಾನು ಮುತ್ಯ ಆಗಿ ಕಾಣಿಸ್ತಾರೆ ನನಗೆ ದಾಸಿಮಯ್ಯ ನಮ್ಮ ಯಾರೋ ಒಬ್ಬ ಅಜ್ಜ ಆಗಿ ಕಾಣಿಸ್ತಾರೆ ಅವರು ಅಥವಾ ನನಗೆ ಅಕ್ಕಮಹಾದೇವಿ ನಮ್ಮ ಯಾರೋ ಹಿರಿಕಿರಣ ಮಗಳು ಗಂಗಾಂಬಿಕೆ ನೀಲಾಂಬಿಕೆ ಮುಕ್ತಾಯಕ್ಕ ಯಾಕೆ ಇಟ್ಕೋಬಾರ್ದು ನಮ್ಮ ಮನೆಯಲ್ಲಿ ಇಟ್ಕೊಳ್ತೀವಲ್ಲ ಅಲ್ಲ ಮನೆಯಲ್ಲಿ ಇಟ್ಕೊಳ್ತೀವಲ್ಲ ಅಂದ್ರೆ ಅವೆಲ್ಲ ನೆನಪಿಸ್ಕೊಳ್ಳೋದಕ್ಕೆ ನೆನಪುಗಳು ಮರುಕಳಿಸ್ಕೊಳ್ಳೋದಕ್ಕೆ ಆದ್ರೆ ಮರುಕಳಿಸಿ ನೆನಪುಗಳನ್ನು ಮರುಕಳಿಸ್ಕೊಳ್ಳೋದೇ ನಿಜವಾದದ್ದು ಬದುಕಾಗಬಾರ್ದು ಅಂತ ನೆನಪುಗಳು ಮರುಕಳಿಸ್ಕೊಳ್ಳೋಕೆ ಓಕೆ ಒಂದು ಸಂಕೇತ ಬೇಕು ನನಗೆ ಅದಕ್ಕೆ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಬಸವಣ್ಣ ಇಡೀ ಪ್ರಪಂಚದ ಸಂಕೇತವಾಗಿ ಇಷ್ಟಲಿಂಗವನ್ನು ಕೊಟ್ಟಿರ್ತಕ್ಕಂಥ ಇದರಲ್ಲೂ ಒಂದು ಸಾಲು ಲಿಂಗದ ಬಗ್ಗೆ ಹೇಳಿದಾಗ ನೀವು ಬರೆದಿದ್ದೀರಿ ಒಂದು ಹಾಡು ಆ ಸಾಲು ನೆನಪಿರಬೇಕು ನಿಮಗೆ ಹಾಡಿರ್ತೀವಿ ಸ್ಥಾವರ ಕಳಿ ಉಂಟು ಅಲ್ಲಲ್ಲ ಅಂಗೈಗೆ ಲಿಂಗವನ್ನು ಕೊಟ್ಟೆ ಅಂತ ಅನ್ನುವಂಥದ್ದು ಲಿಂಗವ ಗೂಟಿಗೆ ನೇತು ಹಾಕಿದವನು ಅಂತ ಹೇಳಿ ಇಷ್ಟಲಿಂಗ ಅಂಗೈಗೆ ಕೊಟ್ಟವನು ನೀನು ಲಿಂಗವ ಗೂಟಿಗೆ ನೇತು ಹಾಕಿದವರು ನಾವು ಅಂತ ಬರೀತೀವಿ ಹೌದೌದು ಅಂದರೆ ಅದನ್ನು ಏನಾಯಿತು ಈಗ ಶರಣ ಫಿಲಾಸಫಿ ಬಸವ ಫಿಲಾಸಫಿ ಇಷ್ಟಲಿಂಗ ಅನ್ನತಕ್ಕಂಥದ್ದು ಇನ್ನೊಂದು ಮುಖ್ಯ ಇದೆ ಯಾರು ಇಷ್ಟಲಿಂಗವನ್ನು ಕಟ್ಕೊಳ್ತಾರೋ ಆ್ಯಕ್ಚುಲಿ ಶರಣ ಫಿಲಾಸಫಿ ಎರಡು ಜಾತಿಗಳು ಇರೋದು ಎರಡು ಜಾತಿ ಒಂದು ಭವಿ ಒಂದು ಭಕ್ತ ಭವಿ ಅಂತಂದರೆ ಲಿಂಗವನ್ನು ಆಯತ ಮಾಡ್ಕೊಳ್ಳದೇ ಇರತಕ್ಕಂಥವನು ಭಕ್ತ ಅಂತಂದರೆ ಲಿಂಗವನ್ನು ಆಯತ ಮಾಡಿಕೊಂಡು ಭಕ್ತನಾಗಿರ್ತಕ್ಕಂಥವ್ನು ಭಕ್ತ ಅಂತಂದರೆ ಶರಣಾಗೋದು ಅಂತ ಶಿವನಿಗೆ ಶರಣಾಗೋದು ಅಂತ ಆ ಲಿಂಗವನ್ನು ಆಯತ ಮಾಡ್ಕೊಳ್ಳೋಕ್ಕೆ ಕೊಟ್ಟಂಥ ಒಂದು 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 ಸಂಕೇತ ಆ ಸಂಕೇತವನ್ನು ಇಟ್ಕೊಂಡಂಥ ನಾವುಗಳು ಆ ಸಂಕೇತವನ್ನು ಮರಿತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು ಇವತ್ತು ನಾವ್ಯಾರು ಲಿಂಗವನ್ನು ಕಟ್ಕೊಳ್ಳದೇ ಇರತಕ್ಕಂಥದ್ದು ಆ ಕರಡಿಗೆಯನ್ನು ಇಟ್ಕೊಳ್ಳದೇ ಇರತಕ್ಕಂಥದ್ದು ಲಿಂಗ ಪೂಜೆಯನ್ನು ಪಂಚಾಚಾರಗಳು ಅಷ್ಟಾವರಣಗಳು ಷೋಡಶೋಪಚಾರಗಳು ಅತ್ಯಂತ ಮುಖ್ಯ ಮೂಲ ತತ್ವಗಳು ಈ ಲಿಂಗಾಯತ ಫಿಲಾಸಫಿ ಅದು ಯಾವುದೂ ಕೂಡ ಇತ್ತೀಚೆಗೆ ಆ ಪರಂಪರೆ ಮರೆಯಾಗ್ತಾ ಇದೆ ಅನ್ನೋದ್ರ ವ್ಯಂಗ್ಯವನ್ನು ಆ ರೀತಿ ನಾನು ಹೇಳಿರ್ತಕ್ಕಂಥದ್ದು ಭೂಮಿಕಾ ಭಾಳ ಒಳ್ಳೆ ಗಾಯಕಿ ಆಕೆ ಶಾಸ್ತ್ರೀಯ ಸಂಗೀತದಲ್ಲಿ ತುಂಬಾ ಪಳಗಿರುವಂಥ ತುಂಬಾ ಹೆಸರುವಾಸಿಯಾಗಿರುವಂಥ ಭಾಳ ಏನನ್ಬೋದು ಇನ್ನು ದೈತ್ಯ ಗಾಯಕಿ ನನ್ನ ಪ್ರಕಾರ ಹೌದು ನಿಜ ಅವರು ನಮ್ಮ ಇತ್ತೀಚಿನ ಕಲ್ಲರಳಿ ಹೂವಾಗಿ ನಮ್ಮ ಪ್ರಾಜೆಕ್ಟ್ನಲ್ಲಿ ಹಾಡಿದ್ರು ಈ ಗೀತೆಗೆ ಬೇರೆ ಹಾಡುಗಳನ್ನು ನಾನು ಕೇಳಿದ್ದೆ ನಾನು ಆಕೆ ಈಗಾಗಲೇ ಸಾಕಷ್ಟು ಆಲ್ಬಮ್ನ ಹೊರತಂದಿದ್ದೀರಿ ನೀವು ಅಲ್ವಾ ನಿಮ್ಮದೇ ಆದ ಆಲ್ಬಮ್ಸ್ನ ಮತ್ತೆ ಒಂದು ಸಿನಿಮಾದ ನಾಯಕಿ ಕೂಡ ಆಗಿ ಅವರು ಹೊರಬರ್ತಾ ಮುಂದೆ ಬರ್ತಾ ಇದ್ದಾರೆ ನಾಯಕಿನ ಗಾಯಕಿನ ನೀವು ಎರಡರಲ್ಲಿ ಯಾವುದು ನಿಮ್ಮ ಆಯ್ಕೆ ಅಯ್ಯೋ ಗಾಯಕಿ ಸೊ ಇವರ ಧ್ವನಿ ಈ ಗೀತೆಗೆ ಒಂದು ಭಿನ್ನವಾದ ಒಂದು ಮೆರುಗನ್ನು ಕೊಟ್ಟಿದೆ ಬಿಗಿನಿಂಗ್ ಸಾಲ್ನ ಹಾಡ್ಬೋದಾ ದೇವವೇ ದೇವಾಲಯ ಅನ್ನೋ ಬಹಳ ಅದ್ಭುತವಾಗಿ ಬಂದಿದೆ ಅದು ಬಹಳ ಆ ಒಂದೆರಡು ಲೈನ್ ಖಂಡಿತ ದೇಹವೇ ದೇವಾಲಯ ಅಂದವನು ನೀನು ನಿನ್ನದೇ ದೇವಾಲಯ ಕಟ್ಟಿದೆವು ನಾವು ಈ ಇದನ್ನ ಕಂಪೋಸ್ ಮಾಡಿದ್ದು ಬಹುಶಃ ಹತ್ರ ಬಸವ ಜಯಂತಿ ಬೇಗ ಮಾಡ ಅಂತ ಹೇಳಿ ಪ್ರೆಷರ್ ಮಾಡಕ್ಕೆ ಶುರು ಮಾಡೋದು ಅವಾಗ ಒತ್ತಡ ಬಿದ್ದು ಏನಿದೆ ನೋಡೋಣ ಅಂತ ನಿಜವಾಗ್ಲೂ ಸತ್ಯ ಹೇಳ್ತೀನಿ ಭಾಳ ತಡವಾಗಿ ನೋಡಿದೆ ನಾನು ತಡವಾಗಿ ನೋಡಿದ್ಮೇಲೆ ಆ ವಿಷಾದ ಏನಿತ್ತಲ್ಲ ಆ ವಿಷಾದ ಕಂಪೋಸಿಷನಲ್ಲಿ ಬರಬೇಕು ಅನ್ನೋದು ಅನಿಸ್ಬಿಡುತ್ತೆ ಆ ಸಾಹಿತ್ಯ ನೋಡ್ತಾ ಇದ್ದಾಗಲೇ ಅದಕ್ಕೆ ಏನು ಬೇಕೋ ಅದು ತೊಗೊಂಡ್ಬಿಡುತ್ತೆ ಬರೆಸ್ಕೊಂಬಿಡುತ್ತೆ ಆ ಭಾವ ತಾನಾಗೆ ಬರುತ್ತೆ ಆ ಥರದ ಒಂದು ಪ್ರಯತ್ನದಲ್ಲಿದ್ದಾಗ ಅವರ ಧ್ವನಿ ಹಾಡುಗಾರರಿಗೆ ಕೂಡ ಅವರ ಧ್ವನಿ ಭಾಳ ವ್ಯತ್ಯಾಸ ಅವರ ಒಂದು ದೇಸಿ ಧ್ವನಿ ಇದೆ ಅವರಲ್ಲಿ ದೇಸಿಯತೆ ಇದೆ ಅಲ್ಲ ಜನಪದನೇ ಹಾಗೆ ಕೇಳಿ ಕಲಿಯುವಂಥದ್ದು ಕಲೆ ಅದು ಜನಪದ ಕೇಳಿದ ತಕ್ಷಣ ಹಾಡುವಂಥ ಹಾಡು ಯಾವುದು ಅಂದರೆ ಜನಪದ ಶಾಸ್ತ್ರೀಯ ಸಂಗೀತನ ಕೇಳಿದ ತಕ್ಷಣ ಹಾಡೋಕ್ಕಾಗಲ್ಲ ಯಾವುದೇ ಜನಪದ ಮಟ್ಟುಗಳನ್ನು ಹಾಡುಗಳನ್ನು ಕೇಳಿದ ತಕ್ಷಣ ಹಾಡ್ಬೋದು ಸೊ ಆ ಒಂದು ಸೆಳೆತ ಅದಕ್ಕಿರುತ್ತೆ ಆ ಥರದ ಒಂದು ದೇಸಿ ಧ್ವನಿ ಆ ಧ್ವನಿಗೆ ಏನೋ ಒಂದು ಈಗ ಅದು ಅದನ್ನ ಶಾಸ್ತ್ರೀಯವಾಗಿ ಅವ್ರು ತಯಾರಿ ತಗೋತಾ ಇದ್ದಾರೆ ಅವರು ಅವರನ್ನು ಇದರಲ್ಲಿ ಈ ಹಾಡಲ್ಲಿ ಬಳಸ್ಕೋಬೇಕು ಹಾಗೆ ನಿಮ್ಮ ಧ್ವನಿ ಒಂದು ನನಗನ್ಸಿದ್ದು ಸರ್ ಈ ಕಲರಲ್ಲಿ ಬಹುಶಃ ಭೂಮಿಕಾ ಹಾಡದೆ ಹೋಗಿದ್ರೆ ಅದು ಫುಲ್ ಆಗ್ತಾ ಇರಲಿಲ್ಲ ಫಿಲ್ ಆಗ್ತಿರ್ಲಿಲ್ಲ ತೂಕ ಬಂದಿತ್ತು ಆ ಗೀತೆಗೆ ಒಂದು ತೂಕ ಭೂಮಿಕಾ ಒಂದು ತೂಕ ಭೂಮಿ ಅಂದ್ರೆ ಧರಿತ್ರಿ ಅಲ್ಲ ಭೂಮಿ ತೂಕ ಸಿಕ್ಕಿದೆ ಭೂಮಿ ತೂಕ ಸಿಕ್ಕಿದೆ ಧನ್ಯವಾದಗಳು
ನನ್ನ ತಡವಾಗಿ ನೋಡಿದಾಗ ಅದರಲ್ಲಿರೋ ಯಾವ ಜಾನರಲ್ಲಿ ಮಾಡಬೇಕು ಅಂತ ಅಂದಾಗ ವೆಸ್ಟರ್ನ್ ಜಾನರಲ್ಲಿ ಮಾಡೋಣ ಎಲ್ಲ ಭಕ್ತಿಗೀತೆಗಳನ್ನು ಇಂಡಿಯನ್ ಪರ್ಕ್ಯೂಷನ್ಸಲ್ಲೇ ಅಲ್ಲದೆ ಸ್ವಲ್ಪ ವೆಸ್ಟರ್ನ್ ಗಿಟಾರ್ ವ್ಯಾಂಪಿಂಗಲ್ಲಿ ಸ್ಟಮ್ಮಿಂಗ್ಸಲ್ಲಿ ಏನಾದರೂ ಮಾಡಿದ್ರೆ ಟ್ರೆಂಡಿಯಾಗಿ ರೀಚ್ ಮಾಡಬೇಕಾಗಿರೋದು. ಈಗ ತತ್ವಗಳು ಅಥವಾ ಈ ಥರದ ಸಿದ್ಧಾಂತಗಳನ್ನೆಲ್ಲ ಭಾಳ ಆಡುಭಾಷೆಯಲ್ಲಿ ಮತ್ತು ಸುಲಭವಾಗಿ ಅಟ್ರ್ಯಾಕ್ಟಿವ್ ಆಗಿರುವಂಥ ಒಂದು ಜಾನರಲ್ಲಿ ಕೊಡಬೇಕು ಅನ್ನೋವಂಥದ್ದು ಅನಿಸಿ ನಾವು ಇದನ್ನು ವೆಸ್ಟರ್ನ್ ಜಾನರಲ್ಲಿ ಕಂಪೋಸ್ ಮಾಡಿತ್ತು. ಕಂಪೋಸ್ ಮಾಡಿ ಆಡಿದಾಗ ಅವ್ರಿಗೆ ಏನನ್ಸುತ್ತೋ ಅಂತ ಇತ್ತು. ಸ್ವಲ್ಪ ಅವ್ರ ತಲೆಯಿರೋದೆಲ್ಲ ಇದೆ ಅಲ್ವಾ, ದೇವರು ದಿಂಡ್ರು ದೇಸಿ ಇವೇ ಇರೋದ್ರಿಂದ ಒಪ್ತಾರೋ ಇಲ್ಲೋ ಅಂದ್ಬಿಟ್ಟು ಕಳಿಸ್ದೆ. ಕಳಿಸಿದ ತಕ್ಷಣ ಅವ್ರು ಹೊಸದನ್ನು ಯಾವುದೇ ಆಗಲಿ ಬೇಗ ತಗೋತಾರೆ. ಕೇಳಿದ ತಕ್ಷಣ ಇಲ್ಲ ಇರಲಿ ಬಿಡಿ ಇದು ಅಂದರು. ನಾನು ಎಲ್ಲೋ ಇವ್ರು ಬೇಡ ಅಂತಾರೆ ಅಂದ್ಬಿಟ್ಟೆ ಕಳಿಸ್ದೆ. ನಾನು ಯಾವುದೋ ಗಿಟಾರಲ್ಲಿ ಹಾಕ್ಬಿಟ್ಟಿದ್ದಾರೆ ಇವರು ಬಸವಣ್ಣ ಅಂತ ಹೇಳ್ಬಿಟ್ಟು ಎಲ್ಲಿ ರಿಜೆಕ್ಟ್ ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ. ಕೇಳಿದ ತಕ್ಷಣ ಅವರಂದರು ಇಲ್ಲ ಇದು ಚೆನ್ನಾಗಿದೆ ಇರಲಿ ಅಂತ ಅಂದರು. ಆಮೇಲೆ ಕೇಳ್ತಾ ಕೇಳ್ತಾ ಅದನ್ನು ಕಂಪೋಸ್ ಮಾಡ್ತಾ ಮಾಡ್ತಾ ಅನ್ನಿಸ್ತು, ಹೌದು ಇದನ್ನು ಹೇಳೋ ರೀತಿ ಇದೆಯಲ್ಲ ಅದು ರೀಚ್ ಆಗಬೇಕಾದ್ರೆ ಈ ಥರ ಹೇಳಬೇಕು ಅಂತ ಹೇಳಿದಾಗ ನಾನು ಕೆಲವು ಲೈನ್ಸ್ ನೀವು ಕೆಲವು ಸ್ಟ್ಯಾನ್ಸಸ್ ಮತ್ತು ಸಾರ್ ಕೂಡ ಹಾಡಿದ್ದಾರೆ. ಈ ಮೂರು ಥರದ ಧ್ವನಿ ಕ್ಲಾಸಿಕಲ್ಲು ಒಂದು ದೇಸಿ ಮತ್ತು ಒಂದು ಅಪ್ಪಟ ದೇಸಿ ಮೂರನ್ನು ಸೇರಿಸ್ಬಿಟ್ಟು ಒಂದು ಒಂದು ಗೀತೆ ರಚನೆ ಆಗಿದೆ ಕ್ಷಮೆ ಇರಲಿ ಬಸವಣ್ಣ. ಅಲ್ಲ ಈಗ ನೋಡಿ, ನೀವು ಸಂಗೀತ ನಿರ್ದೇಶಕರು ಈ ನಾಡಿನ ಭಾಳ ಪ್ರಮುಖವಾಗಿರೋ ಮತ್ತು ನೀವು ಭಾಳ ಉತ್ತಮ ಗಾಯಕಿ. ನಿಮ್ಮ ಮುಂದೆ ನನ್ನ ಗಾಯನ ಏನಲ್ಲ, ನನ್ನ ಬರ ಇರಬಹುದು ಗಾಯನ ದೃಷ್ಟಿಯಿಂದ ಆ ಥರದ್ದೇನಲ್ಲ, ಬಟ್ ನೀವು ಹೇಳ್ದಂಗೆ ಆ ದೇಸಿಯ ಧ್ವನಿ ಇದೆ, ಆ ದೇಸಿಯ ಧ್ವನಿ ಪಳಗಿಸುವ ಪ್ರಯತ್ನ ಮಾಡಬೇಕು. ಅದು ನಾನು ಮುಂದೆ ಮಾಡುವ ಪ್ರಯತ್ನದಲ್ಲಿ. ಅಲ್ಲ ಅದಕ್ಕಿಂತ ಹೆಚ್ಚಾಗಿ ನನಗನ್ಸೋದೇನಂದರೆ ನೀವು ಒಬ್ಬ ಹಾಸ್ಯ ಕಲಾವಿದರು. ಹಾಂ ಹೌದು, ನೀವು ಹಾಸ್ಯ ಕಲಾವಿದರಾಗಿ ನಾನು ನಿಮ್ಮನ್ನ ನೋಡಿ ಜೆ ಸಿ ಆಗಿ ಜಾಯಿಂಟ್ ಕಮಿಷನರ್ ಆಗಿ ಎರಡನ್ನ ಹೇಗೆ ತೂಗಿ ನೋಡೋದು ಅಥವಾ ಈ ಡಬಲ್ ರೋಲಲ್ಲಿ ಡ್ಯುಯಲ್ ರೋಲಲ್ಲಿ ಹೇಗೆ ನೋಡೋದು ಅಂತ ಅನ್ಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಅದು ಬಹಳ ಜನ ಕೇಳ್ತಾರೆ ನನಗೆ. ಅದು ನಾನು ಆಫೀಸ್ ಯಾವುದಾದ್ರು ರೈಡ್ ಮಾಡಕ್ಕೆ ಹೋದಾಗ ಯಾರೋ ನಕ್ಬಿಟ್ರೆ ಏನು ಮಾಡ್ತೀನಿ ಆ ಥರ. ನಾನು ಆಫೀಸಲ್ಲಿ ಆ ಥರದ ನಗೋದು ಅಂದರೆ ಈ ಮೀಟಿಂಗ್ ಗೀಟಿಂಗ್ ಇದ್ದಾಗೆಲ್ಲ ತಮಾಷೆ ಮಾಡ್ತೀವಿ ಅಂದ್ರೆ ಇಡೀ ಒಂದು ಅರ್ಧ ಸಿಲ್ಲಿಲಲ್ಲಿ ಧಾರಾವಾಹಿಗಳನ್ನ ಅವೆಲ್ಲ ಬರ್ತವ್ರು ಮಾಡಿರುವಂತ ಸಿನಿಮಾಗಳಲ್ಲಿ. ಇತ್ತೀಚೆಗೆ ಪುನೀತ್ ಅವರ ಯುವರತ್ನ ಮಾಡಿದೆ, ಯೋಗಿ ಜೋಡಿ ಲಂಕೆ ಮಾಡಿದ್ದೆ, ಮಾಡಿ ಟೈಮ್ ಇದ್ದಾಗೆಲ್ಲ ನಾನು ಆ ಥರದ ಪ್ರಯತ್ನಗಳು. ಸುಮಾರು ಎಷ್ಟು ಚಿತ್ರಗಳು ಮಾಡಿ ಇಲ್ಲಿವರೆಗೂ? ಒಂದು 35 ಸಿನಿಮಾಗಳಾಗಿದೆ. ಗೊತ್ತಿಲ್ಲ, ಇದೇ ಕ್ಷಮೆರಲ್ಲಿ ಬಸವಣ್ಣನೇ ಚಲನಚಿತ್ರ ಆಗುವಂತ ಒಂದು ತಯಾರಿಯಲ್ಲಿದೆ. ಯಾಕಂದ್ರೆ ಅದು ಆ ಥರದ ಐತಿಹಾಸಿಕನಾ ಅಥವಾ ಸಾಮಾಜಿಕವಾಗಿ ಹೋಗ್ತೀರಾ ಹೇಗೆ? ಅದು ಅದು ಐತಿಹಾಸಿಕ ಸಾಮಾಜಿಕ ಎರಡೂ ಮಿಕ್ಸ್ ಇರ್ತದೆ. ಯಾಕಂದರೆ ಬಸವಣ್ಣ ಶರಣ ಪರಂಪರೆ ಅನ್ನೋದು ಒಂದು ಇತಿಹಾಸ, ಅದು ಆ ಇತಿಹಾಸವನ್ನೇ ಇಟ್ಕೋಬೇಕು, ವಚನ ಸಾಹಿತ್ಯವನ್ನೇ ಆಧಾರವಾಗಿ ಇಟ್ಕೊಳ್ಬೇಕು. ಹರಿಯರನ ರಗಳೆಗಳಿವೆ, ರಾಘವಾಂಕನ ಬಸವ ಪುರಾಣ ಇದೆ, ಶರಣರ ವಚನ ಸಾಹಿತ್ಯ ಇದೆ, ಇದೆಲ್ಲವೂ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಮಾಡುವ ಪ್ರಯತ್ನ. ಅದರ ಅದರ ಭಾಗವಾಗಿಯೇ ಇದು ಒಂದು ಗೀತೆ ಬಂದಿರುವಂಥದ್ದು. ಅದು ಸಾಮಾಜಿಕ ಐತಿಹಾಸಿಕವಾಗಿ ಇರ್ತದೆ ಅಂತ ಅನ್ಕೋತೀವಿ. ಈಗ ಸಾಕಷ್ಟು ಕ್ಷೇತ್ರಗಳಲ್ಲಿ ಇದ್ದೀರಿ ನೀವು, ಉಪಾಸೆಯವರು ಯಾವುದರಲ್ಲಿ ಜಾಸ್ತಿ ಉಪಾಸನೆ ಮಾಡ್ತಾರೆ? ನನ್ನ ಕ್ಷೇತ್ರ ಜಾಸ್ತಿ ಇದೆ ನೀವು ಹೇಳ್ದಂಗೆ. ಒಬ್ಬ ಬರಹಗಾರನಾಗಿಯೂ ಭಾಳ ಜವಾಬ್ದಾರಿಯಿಂದ ನಾನು ಬರವನ್ನು ತಗೊಂಡಂಥವನು, ಅಥವಾ ಒಬ್ಬ ಅಧಿಕಾರಿಯಾಗಿಯೂ ಕೆಲಸವನ್ನು ಕಾಯಕ ಅನ್ನೋ ಅರ್ಥದಲ್ಲಿ ತಗೊಂಡಂಥ ಶಿಕ್ಷಕರಾಗಿದ್ದೆ ನಾನು, ಲೆಕ್ಚರರ್ ಆಗಿದ್ದೆ. ಮತ್ತು ಇತ್ತೀಚೆಗೆ ಹಂಪಿ ಯೂನಿವರ್ಸಿಟಿಗೆ ನಾನು ವಚನ ವಿಮರ್ಶೆಗಳ ಸಾಂಸ್ಕೃತಿಕ ಅನುಸಂಧಾನ ಪಿ ಎಚ್ ಡಿನೂ ಮಾಡಿ ಪಿ ಎಚ್ ಡಿ ಥೀಸಿಸ್ ಸಬ್ಮಿಟ್ ಮಾಡಿದ್ದೀನಿ. ಗಾಯನದಲ್ಲಿ ಒಂದು ಸ್ವಲ್ಪ ನಟನೆ, ನಾಟಕ ರಚನೆ, ಕಾವ್ಯ ರಚನೆ ಮಾಡಿ, ಕಾವ್ಯ, ಈ ಥರದ್ದೆಲ್ಲ ಹತ್ತಾರು ಪುಸ್ತಕಗಳು ಬಂದಿದೆ, ಹತ್ತಾರು ಪ್ರಶಸ್ತಿ, ಆ ಥರದ್ದೆಲ್ಲ ಒಂದು ಸಾಂಸ್ಕೃತಿಕವಾಗಿ ಏನು ಕಟ್ಕೋಬೇಕು ಅದೆಲ್ಲ ಇದೆ. ಇದೆಲ್ಲ ಆಗೋದಕ್ಕೆ ಒಂದು ಕಾರಣ ಅಂದರೆ ಭಾರತೀಯ ಫಿಲಾಸಫಿ, ಭಾರತೀಯ ತತ್ವಜ್ಞಾನ. ನಾನು ಫಿಲಾಸಫಿ ಸ್ಟೂಡೆಂಟ್ ಆಗಿರೋ ಕಾರಣಕ್ಕಾಗಿ ಅದರಲ್ಲಿ ಒಂದು ಮಾತ್ರ ಬರ್ತದೆ, ಸರ್ವಾಂಗ ಸುಂದರತೆ ಅಂತ. ಒಬ್ಬ ಮನುಷ್ಯನ ಸಾಧ್ಯತೆಗಳನ್ನು ಗುರುತಿಸಿಕೊಳ್ಳೋದು ಮತ್ತು ಆ ಸಾಧ್ಯತೆಗಳನ್ನು ಗುರುತಿಸಿಕೊಂಡು ಇಂಪ್ಲಿಮೆಂಟ್ ಮಾಡುವಂಥದ್ದು. ನಮಗೆ ನಮ್ಮಲ್ಲಿ ಏನು ಸಾಧ್ಯತೆಗಳಿದೆ ಅಂತ ಗೊತ್ತಿರ, ನಾವೆಲ್ಲ ಹಳ್ಳಿಯಿಂದ ದನ ಕೈಕೊಂಡು ಬಂದಂಥವ್ರು, ನಾವೆಲ್ಲ ಹಳ್ಳಿಯಲ್ಲಿ ದನ ಕೈಕೊಂಡೇ ಇದ್ದಂಥವ್ರು. ಆ ಚೆನ್ನಾಗಿ ದನ ಕೈದ್ರಿಂದನೇ ನಾವು ಜನ ಕೈಲಿಕ್ಕೂ ಸಾಧ್ಯ ಆಗುತ್ತೆ. ಯಾರಿಗೆ ಚೆನ್ನಾಗಿ ದನ ಕೈದ ರೂಢಿ ಇರ್ತದೋ ಅವ್ರು ಜನನೂ ಕೈಲಿಕ್ಕೆ ಸಾಧ್ಯ ಆಗ್ತದೆ ಅದು ಅದು ನನಗೆ ಅನುಭವಕ್ಕೆ ಬಂದಿರೋದು. ಹಾಗಾಗಿ ಆ ಥರದ ಒಂದು ಗ್ರಾಮೀಣ ಹಿನ್ನೆಲೆಯ ಪರಿಸರದಲ್ಲಿದ್ದಂಥ ನಾವುಗಳು ಒಂದಷ್ಟು ಕನಸುಗಳನ್ನು ಕಟ್ಕೊಂಡು ಬೀದಿನೂ ನೋಡಿದ್ದೀವಿ, ಮಠಗಳನ್ನು ನೋಡಿದ್ದೀವಿ, ಆಶ್ರಮಗಳನ್ನು ನೋಡಿದ್ದೀವಿ, ಎಲ್ಲ ರೀತಿಯ ಬದುಕನ್ನು, ಬದುಕಿನ ಎಲ್ಲ ಮುಖಗಳು
ಅನುಭವಕ್ಕೆ ಬಂದಿರೋ ಕಾರಣಕ್ಕೆ, ಅಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಎಲ್ಲ ಅನುಭವಕ್ಕೆ ಬಂದಿರೋ ಕಾರಣಕ್ಕಾಗಿ ಅದೆಲ್ಲ ಕಟ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಂಥದ್ದು. ಇಲ್ಲ, ನನಗೆ ನೀವು ಭಾಳ ವಿಶೇಷವಾಗಿ ಕಾಣ್ತೀರಿ. ಯಾಕೆ ಅಂತಂದರೆ ಮುಖಸ್ತುತಿ ಅಲ್ಲ, ಯಾಕೆ ಈಗ ನೋಡಿ ಅಧಿಕಾರದಲ್ಲಿದ್ದವರು ಆ ದರ್ಪದಲ್ಲಿ ಕೆಲವು ಅವರವರು ಇವಾಗ ಹಾಡೋಕ್ಕೆ ಬರಲ್ಲ ಅವ್ರಿಗೆ. ಯಾರು ಯಾರೋ ಒಂದು ಯಾವುದೋ ಒಂದು ಅಧಿಕಾರದಲ್ಲಿರ್ತಾರೆ, ಪಾಪ ಅವರಲ್ಲಿ ಒಂದೆರಡು ಹಾಡನ್ನು ಹಾಡ್ಕೋತಾರೆ ಅಥವಾ ಏನೋ ಪುಸ್ತಕ ಬರೆದು ಬಿಡುಗಡೆ ಮಾಡಿಬಿಟ್ಟಿರ್ತಾರೆ, ಒಳಗಡೆ ವಿಷಯ ಇರಲ್ಲ. ಅವರನ್ನು ಓಲೈಸೋದಕ್ಕೆ ಒಂದು ವರ್ಗ ನಿಂತಿರುತ್ತೆ. ಈ ಥರದವ್ರ ಮಧ್ಯೆ ನಿಮ್ಮನ್ನು ನೋಡಿದಾಗ, ನಾನು ವೈಯಕ್ತಿಕವಾಗಿ ಹತ್ತಿರದಿಂದ ನೋಡಿದಾಗ, ನಿಮ್ಮಲ್ಲಿರೋ ಜ್ಞಾನ, ನಿಮ್ಮಲ್ಲಿರುವಂಥ ವಿಷಯ ಸಂಪತ್ತು, ಇವೆಲ್ಲ ನೋಡಿದಾಗ ಮತ್ತು ಈ ಸಾಮಾಜಿಕ ಕಳಕಳಿ ಏನಿದೆ ಅದ್ರ ಜೊತೆ ನೀವು ಬರೀ ಯಾವುದದು ಗೂಟದ ಕಾರು ಅಂತ ಕರಿತೀವಲ್ಲ, ಸರ್ಕಾರದ ಆ ಕಾರು ಅಥವಾ ನಿಮ್ಮ ಹಿಂದೆ ಬರುವಂಥ ಏನಂತಾರೆ ನಿಮ್ಮ ಕೈ ಕೆಳಗಿನ ಅಧಿಕಾರಿಗಳು, ಇವರು ಇದೇ ಒಂದು ದರ್ಬಾರ್ ಥರ ನಿಮ್ಮದು. ನೀವು ಸೋಮವಾರದಿಂದ ಬಹುಶಃ ಶುಕ್ರವಾರದವರೆಗೂ ನಿಮ್ಮದೇ ಆದ ನಮ್ಮ ದರ್ಬಾರದಲ್ಲಿ ನಾವು ಮುಳುಗಿ ಕೂತಿರ್ತೀವಿ. ಹೊರಗಿನ ಜಗತ್ತು ಅಷ್ಟು ಗಮನಕ್ಕೆ ಬರೋದಿಲ್ಲ. ಬರೀ ಇದರಲ್ಲೇ ಕಳೆದೋಗದೆ ನೀವು ಸರ್ಕಾರಿ ಕೆಲಸದಲ್ಲಿ ಅಥವಾ ಈ ಸಾರ್ವಜನಿಕ ಕ್ಷೇತ್ರದಲ್ಲೇ ಕಳೆದೋಗದೆ ಎಲ್ಲೋ ಒಂದು ಕಡೆ ನಿಮ್ಮ ಸೃಜನತೆಯೂ ನೀವು ಕಾಪಾಡಿಕೊಂಡು, ಮತ್ತೆ ಅಕ್ಷರದ ಮೇಲಿನ ಪ್ರೀತಿ, ಪುಸ್ತಕ ಪ್ರೀತಿ, ಇವನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತಾವೆ? ಅದು ನನಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಅಂತೀವಿ ನೋಡಿ, ಅದು ಭಾಳ ಮುಖ್ಯ. ಒಬ್ಬ ವ್ಯಕ್ತಿಗೆ ಒಂದು ಹಸಿವು, ಹಸಿವು ಅಂದರೆ ಹೊಟ್ಟೆ ಹಸಿವಲ್ಲ, ಧ್ಯಾನದ ಹಸಿವು, ಒಂದು ಟೈಮ್ ಮ್ಯಾನೇಜ್ಮೆಂಟ್, ಮತ್ತು ಇನ್ನೊಂದು ಶ್ರಮ, ಅದು ಭಾಳ ಮುಖ್ಯ ಅಂತ. ನಾವು ಸತತ ಪ್ರಯತ್ನ ಮಾಡೋದ್ರ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಅವೆಲ್ಲನೂ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ಹಾಡು ಶುರು ಮಾಡಿದ್ರೇ ನಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ವಾರಗಟ್ಟಲೆ ತೊಗೊಂಡ್ಬಿಡುತ್ತೆ. ನೀವು ಏನೇನೋ ಮಾಡ್ಬಿಟ್ಟು ಬಂದ್ಬಿಡ್ತೀರಲ್ಲ ಅಷ್ಟು. ಹೌದು, ಅಷ್ಟರಲ್ಲೇ ಒಂದು ವಾರದಲ್ಲಿ ಏನೇನೋ ಕೆಲಸ ಮಾಡಿ ಬಂದಿರ್ತೀವಿ. ಇಲ್ಲಿಂದ ಹೋಗಿ ಗುಲ್ಬರ್ಗ ಹೋಗಿ ಬಂದ್ಬಿಟ್ಟಿರ್ತೀರಿ ಮತ್ತೆ. ಹೌದೌದು, ಬಾ ಹಂಗಂತಾರೆ, ಏನು ನೋಡಿದ್ರೆ ನೀನು ಅಲ್ಲಿ ಇದ್ದಿ, ಇವತ್ತು ಇಲ್ಲಿ ಬಂದು, ಇವನು ನಾಡದಿ ಇಲ್ಲಿರ್ತಿ ಅನ್ನೋ ಥರ ಆತಾರೆ. ಮೋಸ್ಟ್ಲಿ ಆ ಥರದ್ದು ಅದೊಂದು ಸ್ವಲ್ಪ ಕಷ್ಟದ್ದೇ, ಅಂದರೆ ಡೇ ಆ್ಯಂಡ್ ನೈಟ್ ಆ ಥರದ್ದು. ನಾನು ಸ್ವಲ್ಪ ಸತತ ಪ್ರಯತ್ನವಾದಿ, ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರ್ತೀನಿ, ಕಚೇರಿಯಲ್ಲಿ ಇದ್ದಾಗ ಕಚೇರಿ ಕೆಲಸ, ಹೊರಗೆ ಬಂದಾಗ ಈ ಥರದ್ದೆಲ್ಲ ಚಟುವಟಿಕೆಗಳು. ದಿನಕ್ಕೆ 24 ಗಂಟೆಯಲ್ಲಿ 8 ಗಂಟೆ ಕಚೇರಿ ಕೆಲಸ, ಇನ್ನೂ 16 ಗಂಟೆ ನನಗೆ 16 ಗಂಟೆಯನ್ನು ಅರ್ಥವತ್ತಾಗಿ ಬಳಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳು ನಮ್ಮ ಮೂಲಕ ಸಾಧ್ಯ ಆಗೋದಾದರೆ ಆಗಲಿ ಅಂತ. ಯಾಕಂದರೆ ನಮಗೆ ಇರುವ ಒಂದಷ್ಟು ಬದುಕಿನ ಅವಧಿ ಅದು ಸಿಗೋದಲ್ಲ. ಎಷ್ಟು ದಿನ ಇರ್ತೀವೋ 4 ಜನಗಳಿಗೆ ಒಂದು ಬೆಳಕಾಗಿರ್ಲಿಕ್ಕೆ ಸಾಧ್ಯ ಆಗೋದಾದರೆ ನಾವು ಈ ಪರಂಪರೆಯಲ್ಲಿ, ಬಸವ ಪರಂಪರೆ ಅಥವಾ ಶರಣ ಪರಂಪರೆ ಅಂತ ನಾವೇನು ಕರಿತೀವಿ, ಈ ಪರಂಪರೆಗಳಲ್ಲಿ ಇದ್ದುದಕ್ಕೂ ಸಾರ್ಥಕ ಅಂತ ನಾನು ಭಾವಿಸಿದ್ದೇನೆ. ಈಗ ನಮ್ಮ ಹಾಡಂತೂ ಇವತ್ತು ಬಿಡುಗಡೆ ಆಗಿದೆ ಯೂಟ್ಯೂಬ್ ಮೂಲಕ, ಮತ್ತು ನಮ್ಮ ಬಸವ ಟಿವಿ ಮೂಲಕ ನಮ್ಮ ಹಾಡು ಇವತ್ತು ಲೋಕಾರ್ಪಣೆ ಆಗಿದೆ. ಸಮಾವು ಎಂಟರ್ಟೈನ್ಮೆಂಟ್, ಹೌದು, ಸಮಾವು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಲ್ಲಿ ನಾಳೆ ಅಂದರೆ ಬಸವ ಜಯಂತಿಯ ದಿನ ಬಿಡುಗಡೆ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಸೂಕ್ತ ಅನಿಸೋದಂದರೆ ಬಸವಣ್ಣನವರ ಒಂದು ವಚನಗಳನ್ನು ಕೂಡ ಈ ಧ್ವನಿಯಲ್ಲಿ ಕೇಳೋಣ. ದೈತ್ಯ ಕಂಡದಲ್ಲಿ ಖಂಡಿತ ಆವಾಗಲೇ ಸರ್ ಉಳ್ಳವರು ಶಿವಾಲಯ ಮಾಡುವರು ಅನ್ನೋ ಒಂದು ವಚನನ ಇಟ್ಕೊಂಡು ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ತತ್ವಗಳನ್ನೆಲ್ಲ. ಸೊ ಅದೇ ವಚನನ ಹಾಡ್ತೀನಿ ರಾಗ ಭಾಗೇಶ್ರೀಲಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹವೇದೆ ಗುಲ, ಎನ್ನ ಕಾಲೇ ಕಂಬ ದೇಹವೇದೆ ಗುಲ, ಶಿರವೇ ಹೊನ್ನ ಕಳಸವಯ್ಯ. ಎನ್ನ ಕಾಲೇ ಕಂಬ ದೇಹವೇದೆ ಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.
ಸ್ಥಾವರ ಕಳಿವುಂಟು ಜಂಗಮ ಕಳಿವೆಲ್ಲ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಹಳ ಅದ್ಭುತವಾಗಿ ಬಸವಣ್ಣವರು ಈ ಈ ವಚನ ಯಾಕೆ ಬರೆದ್ರು ಅನ್ನೋದೊಂದು ಸಣ್ಣ ಹಿನ್ನೆಲೆ ಹೇಳ್ತೇನೆ. ಅವರು ಶೈವ ಬ್ರಾಹ್ಮಣರು. ಬಸವಣ್ಣವರು ಬ್ರಾಹ್ಮಣ್ಯವನ್ನು ತ್ಯಜಿಸಿ ಜನಿವಾರವನ್ನು ತ್ಯಜಿಸಿ ಅವರು ಈ ಥರದ ಶರಣ ಸಂಪ್ರದಾಯವನ್ನು ಹುಟ್ಟುಹಾಕಿದ್ರು ಅನ್ನುವಂಥದ್ದು. ಆವಾಗ ಆ ಸಂದರ್ಭದಲ್ಲಿ ಗುಡಿ ಗುಂಡಾರಗಳು, ದೇವಾಲಯಗಳು ಕೆಲವೇ ಕೆಲವರ ಹಿಡಿತದಲ್ಲಿ ಅವತ್ತು ಇತ್ತು. ಇವತ್ತು ಹಾಗೇ ಇದೆ. ಇವತ್ತು ಏನಂತ ಭಾಳ ಬದಲಾವಣೆಗಳಾಗಿಲ್ಲ. ಸಾಮಾನ್ಯರಿಗೆ ದೇವಾಲಯಗಳ ಪ್ರವೇಶ ಇವತ್ತು ಇಲ್ಲದೆ ಇರತಕ್ಕಂಥದ್ದು. ಸಾರ್ವಜನಿಕ ಬಾವಿಗಳಿಗೆ ಪ್ರವೇಶ ಇಲ್ತಾ ಇದೆ. ನೀವು ಇತ್ತೀಚೆಗೆ ಕೇಳಿರ್ಬೋದು, ನಮ್ಮ ಅದ ಮಾಜಿ ಉಪ ಮುಖ್ಯಮಂತ್ರಿಯವರು ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಹಾಗೆ ಒಬ್ಬ ಎಂ ಪಿ ಅವರನ್ನು ಒಂದು ಹಳ್ಳಿ ಒಳಗೆ ಬಿಟ್ಕೊಳ್ಳಿಲ್ಲ ಅನ್ನುವಂಥದ್ದು, ಅಥವಾ ಮಾಜಿ ಮಂತ್ರಿಗಳಿಗೆ ದೇವಸ್ಥಾನಕ್ಕೆ ಪ್ರವೇಶ ಆಗಲಿಲ್ಲ ಅನ್ನುವಂಥ ತಮ್ಮ ಅಳಲನ್ನು ತೋಡಿಕೊಂಡರು. ಪ್ರಜಾಪ್ರಭುತ್ವ ಮಾದರಿಯಾದಂಥ ಈ ಸಮಾಜದಲ್ಲಿ ಇವತ್ತು ಆ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಅವತ್ತು ಇತ್ತು ಅಂತಲೇ ಬಸವಣ್ಣವರು ನೀನು ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ದೇವರು ದೇವಾಲಯ ಅವೆಲ್ಲವೂ ನಿಮ್ಮ ಅಂತರಂಗದಲ್ಲಿವೆ, ನಿನ್ನ ದೇಹವೇ ದೇಗುಲ. ಅದೇ ಆ ಗುಡಿಯ ಕಲ್ಪನೆಯನ್ನು ಈ ದೇಹಕ್ಕೆ ಹೋಲಿಸಿ ಅವರು ಆ ವಿಚಾರಗಳು ಅಂದರೆ ಸ್ಥಾವರ, ದೇವಸ್ಥಾನ ಸ್ಥಾವರ ಇವತ್ತು ನಾಳೆ ಬಿದ್ದು ಹೋಗುವಂಥದ್ದು, ಆದರೆ ಭಾವನೆಗಳು ಯೋಚನೆಗಳು ಅವು ಜಂಗಮ ರೂಪ ತಲತಲಾಂತರವಾಗಿರ್ತಕ್ಕಂಥವು. ಅದು ಆ ಕಾರಣಕ್ಕಾಗಿ ಅವರು ಇಷ್ಟಲಿಂಗವನ್ನು ಇಡೀ ಜಗತ್ತಿನ ಸಂಕೇತ ಮಾಡಿ ಆ ಧಾರ್ಮಿಕ ಸ್ವಾತಂತ್ರ್ಯ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೊಡೋ ದೃಷ್ಟಿಯಿಂದ, ಸಮಾನವಾಗಿ ಕೊಡೋ ದೃಷ್ಟಿಯಿಂದ ನೀವು ನಿಮ್ಮನೆಯಲ್ಲಿನೇ ಇದ್ದುಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಪೂಜೆ ಮಾಡಿ, ಯಾವ ಯಾತ್ರೆಗಳು ಮಾಡಬೇಡಿ, ಯಾವ ತೀರ್ಥಯಾತ್ರೆಗಳು ಮಾಡಬೇಡಿ, ಯಾವ ದೇವಸ್ಥಾನಗಳು ಹೋಗಬೇಡಿ ಅನ್ನೋ ಪರಿಕಲ್ಪನೆಯನ್ನು ಎಲ್ಲ ದಲಿತರಿಗೆ, ದೀನರಿಗೆ, ಬಡವರಿಗೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವೆಲ್ಲವೂ ಮಾಡಿ ಸುಖವಾಗಿರಿ ಅನ್ನೋ ಅರ್ಥದಲ್ಲಿ ಈ ವಚನವನ್ನು. ಹಾಗಾಗಿ ನಮ್ಮ ಹಾಡಲ್ಲೂ ಕೂಡ ಒಬ್ಬ ಭೂಮಿಗಾಗಿ ಅವಕಾಶ ಕೊಟ್ಟು ಆ ಸಮಾನತೆಯನ್ನು ಕಾಯ್ಕೋಬೇಕು ಅಂತ ನಮ್ಮದು. ಅದು ಇಲ್ಲ, ಈಗ ನೀವು ಬರೆದಿದ್ದೀರಿ, ಅವ್ರು ಹಾಡಿದ್ದಾರೆ, ಪೋಸ್ಟ್ ಮಾಡಿದ್ದೀರಿ, ಕೇಳಿರೋರು ಬರೆದಿದ್ದಾರೆ. ಹೌದೌದು, ಈಗ ಅವ್ರು ಮಾತಾಡಬೇಕು. ಹೌದು, ಆ ಹಾಡಿನ ಬಗ್ಗೆ. ಯಾಕೆಂದರೆ ಸಂಗೀತ ಕಲ್ತಿರೋರ್ಗಿಂತ ಈ ಕೇಳೋರಿಗೆ ಜಾಸ್ತಿ ಜ್ಞಾನ. ಯಾಕಂದರೆ ಅವರು ಡಿಸೈಡಿಂಗ್ ಫ್ಯಾಕ್ಟರ್ ಅವ್ರ ಹತ್ರ ಇರುತ್ತೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವ್ರು ಹೇಳ್ತಾರೆ. ಬರೀ ಕೇಳೋರಲ್ಲ, ಅವರೊಬ್ಬರು ಉದ್ಯಮಿ ಅಲ್ಲ ಇವತ್ತಿನ ಮಟ್ಟಿಗೆ, ಈ ಹಾಡಿನ ಮಟ್ಟಿಗೆ ಅವರು ಕೇಳೋರು. ಬಟ್ ಅವರೊಬ್ಬರು ಉದ್ಯಮಿ, ಒಬ್ಬ ಜವಾಬ್ದಾರಿಯುತ ನಾಗರಿಕ, ಅತ್ಯಂತ ಕಷ್ಟದಿಂದ ಬದುಕನ್ನು ರೂಪಿಸ್ಕೊಂಡಂಥವರು ಮತ್ತು ಮುಂದಿನ ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ತಯಾರಿಯಾಗಿರ್ತಕ್ಕಂಥ ಒಬ್ಬರು ನಿರ್ಮಾಪಕರು ಅಥವಾ ಅನ್ನದಾತರು. ಅಣ್ಣವ್ರ ಭಾಷೆಯಲ್ಲಿ ಹೇಳೋದಾದರೆ ಅನ್ನದಾತರು ಅಂತ ಏನಂತ ಕರಿತೀವಿ, ಆ ಥರದ ಒಂದು ರೂಪದಲ್ಲಿ ದಾಸೋಹದ ಭಾಗವಾಗಿ ಇವತ್ತು ನಮ್ಮ ಜೊತೆ ಇದೆ. ಮೊದಲನೇದಾಗಿ ಬಸವ ಟಿ ವಿ ಮತ್ತು ನಮ್ಮ ಸಂಗಮೇಶ್ ಉಪಾಸಿ ಸರ್ಗೆ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ಟಿರೋದಕ್ಕೆ ನನಗೊಂದು ದೊಡ್ಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬಸವ ಟಿ ವಿಗಾಗಲಿ, ನಿಮಗೆ ಆಗಲಿ, ಸಂಗಮೇಶ್ ಉಪಾಸಿ ಸರ್ಗೆ ಏನಂತಾರೆ, ನಿಮ್ಮ ವಚನಗಳ ಸಾಂಗ್ ಬರಬೇಕಾದ್ರೆ ಕೇಳಿದೆ ಸರ್, ಒಂದು ನಾಲ್ಕೈದು ಸಲ ಕೇಳಿದೆ ನಾನು. ನಿಮ್ಮ ಸಾಂಗ್ ಹೆಂಗಿದೆ ಅಂತಂದರೆ, ನೀವು ಪಲ್ಲವಿ ಶರಣಗಳು ನಮಗೆ ವಚನದಲ್ಲಿ ಸಾರ ಇರೋದರಿಂದ ಆಟೋಮೆಟಿಕ್ಕಾಗಿ ಮುಂದಿನ ಲೈನ್ಗಳು ಗೊತ್ತಾಗ್ತಿತ್ತು. ನಿಮ್ಮ ಸಾಂಗಿನ ಧ್ವನಿ ಹೆಂಗಿದೆ ಅಂತಂದರೆ, ಹೆಚ್ಚು ಕಮ್ಮಿ ನಮ್ಮ ಜವಾರಿ ಭಾಷೆಯಲ್ಲೇ ಇದೆ, ನಮಗೆ ಅತಿ ಏನಂದರೆ ನಾವು ಆಡೋ ಭಾಷೆ ಇದ್ದಂಗೆ ಮನಸ್ಸಿಗೆ ತಕ್ಕಂಥ ಹೊಡೆದು ಬಿಡುತ್ತದು. ಹೇಳ್ಬೇಕಾಯ್ತಂದರೆ ನಿಮ್ಮ ಸಾಂಗ್ ಅದ್ಭುತವಾಗಿ ಬಂದಿದೆ ಸರ್. ಇನ್ನೊಂದು ಆ ಸಾಂಗ್ ಬಗ್ಗೆ ಹೇಳ್ಬೇಕಾದ್ರೆ ವಚನಗಳಿದೆ, ಅದು ತುಂಬ ನಾವು ವಚನಗಳಲ್ಲಿ ನಿಮ್ಮ ಇದು ಇದೆ, ದೇವರ ಬಗ್ಗೆ ಇದೆಯಲ್ಲ ಸರ್, ತುಂಬ ಇಷ್ಟ ಆಯಿತು ಸರ್ ನನಗಂತೂ. ನಾನು ಆಡಿಯನ್ಸ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ, ಯಾವ ಉದ್ಯಮಿಗಿದ್ದಮಿ ಅಂತ ಹೇಳ್ತೀವಿ, ಅದಕ್ಕೆ ನಾನು ಚಿರಋಣಿ ಸರ್ ನಿಮಗೆ. ಸಾಂಗ್ ಅದ್ಭುತವಾಗಿ ಬಂದಿದೆ. ಏನು ಇಷ್ಟ ಆಯಿತು ನಿಮಗೆ ಹಾಡಲ್ಲಿ? ಹಾಡಲ್ಲಿ ಏನಂತಂದರೆ, ದೇವರಿಗೆ ಕ್ಷಮೆ ಇರಲಿ ಅನ್ನೋದೇ ಭಾಳ ದೊಡ್ಡ ಅದ್ಭುತವಾದ ಶಬ್ದ ಸರ್ ಅದು. ಅದಕ್ಕಿಂತ ಏನು ಇದು ಇರಲ್ಲ. ಅಷ್ಟೇ, ಎಲ್ಲರಿಗೂ ಏನಾದರೂ ತಪ್ಪು ಮಾಡಿದ್ರು ಕ್ಷಮೆ ಕೇಳ್ತಾರೆ, ಅದೇ ಥರನೇ ಇದು ಸಾಂಗಿನಲ್ಲಿ ಸಾರ ಐತೆ ಅಂತ ನನಗನ್ಸುತ್ತೆ. ಸಾಹಿತ್ಯದಲ್ಲಿ ಬಂದಾಗ ಸಾಹಿತ್ಯ ಅವರು ಏನಂತಾರೆ, ಅನುಭವದಿಂದ ಅವರು ಸಾಹಿತ್ಯ ಉಟ್ಕೊಂಡಿದ್ದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಆ ಬಸವಣ್ಣವ್ರು ಹೆಂಗೆ ಅಂತ ನೀವು ಬಸವಣ್ಣವ್ರಿಗೆ ಅವ್ರು ಹೋಲಿಸಿದ್ರಿ, 100% ಒಂದು ಅವ್ರು ಆ ಥರ ಇದ್ದಾರೆ. ಬಟ್ ನಾವು ಅವ್ರದ್ದು ಅವರೇನೆ ಒಂದು ಮಾತು ಹೇಳಿದರು ಏನಂತಂದರೆ, ನಾವು ಆ ಥರದಂತ. ಬಟ್
ಬಸವಣ್ಣ ಅವರು ತಂದೆ ತಾಯಿ ಯಾವ ಒಂದು ಗಳಿಗೆಯಲ್ಲಿ ಸಂಗಮೇಶ ಉಪಾಸೆ ಅಂತ ಗೊತ್ತಿಲ್ಲ, ಕೂಡಲ ಸಂಗಮಿಸ್ತಾನೆ ಇರ್ತಾರೆ. ಸಂಗಮ ಅಂದ್ರೆ ಆಕ್ಚುಲಿ ಸಂಗಪ್ಪ ನನ್ನ ಹೆಸರು, ನಮ್ಮ ಮುತ್ತಿನ ಹೆಸರು ಸಂಗಪ್ಪ, ನಮ್ಮ ಅಪ್ಪನಪ್ಪ ಸಂಗಪ್ಪ. ಅದೇ ಸಂಘ ಅಂದ್ರೆ ಅದೇ ಸಂಘ ಅನ್ನೋದು ಸಂಗಪ್ಪ ಸಂಗಮೇಶ್ ಅಂತ ಬೆಂಗಳೂರು ಬಂದಾಗ ಆಗಿರೋದು, ಅದು ಸಂಘ ಇದೆ. ಅದು ಮೂಲತಃ ಸಹಜವಾಗಿ ನಮ್ಮ ತಂದೆ ತಾಯಿನೂ ಈ ಏನಂತೀರಿ ಲಿಂಗಾಯತ ಸಂಪ್ರದಾಯದ ಬಸವಣ್ಣನವರು ಕೂಡಲ ಸಂಗಮ ಅಂತ ಅವರಲ್ಲೇ ಸೇರ್ಕೊಂಡ್ ಹೆಸರಲ್ಲಿರೋ ಸಂಘನೇ ಎಲ್ಲ ಎಲ್ಲ ನಿಮ್ಮ ವೃತ್ತಿಲೂ ಪ್ರತಿಯೊಂದು ಸಂಘಗಳು ಇದೆಯಲ್ಲ. ಇಲ್ಲ ಅದು ಇದೆ, ಮತ್ತೆ ನನ್ನ ನಾನು ವಚನಗಳು ಬರೆದಿದ್ದೀನಿ ವಚನ. ನನ್ನ ಅಂಕಿತ ನಾಮನು ಅಂಜುಟಿ ಸಮಾವು ಸಂಗಮ ದೇವ ಅಂತಾನೆ. ಅಂಜುಟಿಗೆ ಅನ್ನೋದು ನಮ್ಮ ಹಳ್ಳಿ, ಸಮಾವು ಅಂದ್ರೆ ಸಂಗಪ್ಪ ಮಹಾದೇವ ಉಪಾಸೆ ಸಂಗಮ ದೇವ. ಅಂಜುಟಿಗೆ ಸಮಾವು ಸಂಗಮ ದೇವ ಅಂತಾನೆ ನನ್ನ ವಚನಗಳನ್ನು ಬರೆದಿದ್ದೀನಿ. ಅದು ಇದೆ, ಬಟ್ ಈಗ ಅದು ಪ್ರಸ್ತುತ ಅಲ್ಲ. ಹಾಗಾಗಿ ಆ ಸಂಗಮ ಇಲ್ಲಿ ಮೇಳೈಸಿದೆ. ಬಟ್ ಬಸವನ ನಾವೆಲ್ಲನೂ ಬಸವನ ನೆರಳಲ್ಲಿ ಅಥವಾ ಶರಣರ ನೆರಳಲ್ಲಿ. ಅಲ್ಲ, ನೀವು ಹೇಳಿದಾಗೇನೆ ನುಡಿದಂತೆ ನಡೆಯೋದಾಗಲಿ ಅಥವಾ ಅವರು ಅವರ ತತ್ವಗಳನ್ನು ಪಾಲಿಸ್ತಾ ಇದ್ದೀರಿ, ಅದು ಬಹಳ ಮುಖ್ಯ ಅಂತ ನಾನು ವೈಯಕ್ತಿಕವಾಗಿ ಭಾವಿಸಿದ್ದೀನಿ. ಆ ನುಡಿದಂತೆ ನಡೆಯೋದು ಬಹಳ ಹತ್ತಿರದಿಂದ ನೋಡಿದಾಗ ಅನ್ಸುತ್ತೆ, ದೂರದಿಂದ ಏನನ್ಸುತ್ತೋ. ನಾವು ಹತ್ತಿರದಿಂದ ನೋಡಿದೀವಲ್ಲ, ನೀವು ಅದನ್ನ ಅಕ್ಷರಶಃ ಪಾಲಿಸ್ತಾ ಇದ್ದೀರಿ. ಪಾಲಿಸೋದು ಬಹಳ ಮುಖ್ಯ ಅಂತಾನೆ ಅನಿಸಿದೆ ನನಗೆ. ನಾನು ಎಷ್ಟು ದಿನ ಇರ್ತೀವೋ ಏನಾಗಿರ್ತೀವೋ ಗೊತ್ತಿಲ್ಲ, ಆದರೆ ಒಂದಷ್ಟು ಪ್ರಾಮಾಣಿಕ ಅಂದರೆ ನಾವು ತುಂಬ ಪ್ರಾಮಾಣಿಕರು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಈ ವ್ಯವಸ್ಥೆಯಲ್ಲಿ ಇಲ್ಲ ಸಮಾಜದಲ್ಲಿ ನಾವಿಲ್ಲ. ಶಿವನ್ ಬಗ್ಗೆ ಒಂದು ಶಿವಶಂಕರಿ ಅನ್ನೋ ಆಲಾಪ ಮಾತ್ರ ಬೇಕು. ಸರಿ, ಸಾಹಿತ್ಯ ಅಲ್ಲದೆ ಬರೀ ಗಮಕ ಗಮಕಗಳು. ಓಕೆ, ಶಿವಶಂಕರಿ ಅನ್ನೋ ಒಂದು ತುಂಬ ಪ್ರಸಿದ್ಧವಾದ ಚಲನಚಿತ್ರ ಹಾಡಿರೋದು. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಆಧಾರಿತವಾಗಿರುವಂಥ ಒಂದು ಕಾಂಪೋಸಿಷನ್ ಅದು, ದರ್ಬಾರಿ ಕನ್ನಡ ರಾಗದಲ್ಲಿ. ಅದರದೊಂದು ಚಿಕ್ಕ ತುಣುಕು ಹಾಡ್ತೀನಿ. ಚಂದ್ರಕಲಾಧರಿ ಈಶ್ವರಿ ಹಿಂದೂಸ್ತಾನಿ ಚೀಸ್ ಆಲಾಪ್ಸು. ಒಂದು ಕೇತಕಿ ಗುಲಾಬ್ ಜೂಹಿ ಅಂತ ಒಂದು ತುಂಬ, ಅದು ಅಷ್ಟೇ ಫಿಲಮ್ಗೂ ಕೂಡ ತಗೊಂಡಿದ್ದಾರೆ ಅದೊಂದನ್ನು. ಬಸಂತ್ ಬಹಾರ್ ಅನ್ನೋಂಥ ಹಿಂದಿ ಚಲನಚಿತ್ರಕ್ಕೆ ತಗೊಂಡಿರುವಂಥ ಗೀತೆ ಅದು. ಅದು ರಾಗ ಕೂಡ ಬಸಂತ್ ಆ್ಯಂಡ್ ಬಹಾರ್ ಬರುತ್ತೆ. ಅದರದೊಂದು ಚಿಕ್ಕ ಸ್ಯಾಂಪಲ್. ಯಾಕೆ ಹಾಡಿಸ್ತಾ ಇದ್ದೀವಿ ಅಂದರೆ ಸರ್, ಗಾಯಕಿ ಗಾನಾಯಕಿ ಅಂತ ಕರೆದೆ ನಾನು. ಗಾನಾಯಕಿ ಅಂದ್ರೆ ಗಾಯಕಿ ಮತ್ತೆ ನಾಯಕಿ, ಗಾಯಕಿ ಪ್ಲಸ್ ನಾಯಕಿ ಗಾನಾಯಕಿ. ಸೊ ಯಾರು ಬರೀ ಮಾತಾಡಿಸ್ತಾ ಇದೀವಲ್ಲ, ಕೋಗಿಲಿನ ಕೂರಿಸಿ ಮಾತಾಡಕ್ ಹಚ್ಚಿದ್ರೆ ಹೇಗೆ ಅರ್ಥ ಅಂತ ಮುಂದುವರಿಸಿ. ಕೇತಕಿ ಗುಲಾಬ್ ಜೂಹಿ ಚಂಪಕ ಬನ ಫೂಲೆ, ಕೇತಕಿ ಗುಲಾಬ್ ಜೂಹಿ ಚಂಪಕ ಬನ ಫೂಲೆ, ಋತು ಬಸಂತ ಅಪನೋ ಕಂತ ಗೋರಿ ಗರ್ವಾಲ ಗಾಯಿ ಝುಲ ನಾಮ ಬೇಠೆ ಆಜ 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 ಝುಲ ನಾಮ ಬೇಠೆ ಆಜ ಝುಲ ನಾಮ ಬೇಠೆ ಆಜ ಪೀಖೆ ಸಂಗ ಝೂ ಚೌಪಕ ಬನ ಫೂಲೆ ಕೇತಕಿ ಗುಲಾಬ್ ಜೂಹಿ ಚೌಪಕ ಬನ ಫೂಲೆ ಆ
ಪಕವನ ಫೂಲೇ 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 ಕೇತಕಿ ಗುಲಾಬ ಜೂಹಿ ಛೋ ಪಕವನ ಫೂಲೇ. ಅದ್ಭುತ ಅಲ್ಲ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈಗ ಅದೇ ಇಷ್ಟೊತ್ತು ನಾವೆಲ್ಲರೂ ಮಾತಾಡಿದೀವಿ, ನೀವು ಯಾಕೆ ಅದನ್ನ ವೆಸ್ಟರ್ನ್ ಸ್ಟೈಲಿಗೆ ಸಂಗೀತ ಅಳವಡಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ, ಒಂದು ಸ್ವಲ್ಪ ಸಣ್ಣ ನಿಮ್ಮ ಕೆಲಸದ ಬಗ್ಗೆ ಪರಿಚಯದೊಂದಿಗೆ ಅದನ್ನು ಹೇಳಿ. ನಾನು ಸುಮಾರು ಇಲ್ಲಿವರೆಗೆ ಒಂದು 30 ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ. ಹಿಂದೆ ಬಾಯ್ ಫ್ರೆಂಡ್, ರೋಡ್ ರೋಮಿಯೋ, ಮತ್ತು ಇತ್ತೀಚೆಗೆ ಬಂದಂಥ ಉಪೇಂದ್ರ ಅವರ ಐ ಲವ್ ಯು, ಈಗ ಮಾರಿಗುಡ್ಡದ ಗಡ್ಡಾಧಾರಿಗಳು, ಹೀಗೆ ಸಲಗ ಟೀಮು ಅವ್ರ ಜೊತೆ ಎಲ್ಲ ನಡೀತಾ ಇದೆ. 30-20 ವರ್ಷದ ಮಣ್ಣೂರ ಕೆಲಸ ಇದು, ಸಂಗೀತ ನಡೀತಾ ಇದೆ. ಹಂಸಲೇಖ ಸರ್ ನನ್ನ ಗುರುಗಳು, ನಮ್ಮದೇ ಆದ ಪ್ರಯತ್ನ. ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ನನ್ನ ಆರಂಭಿಕ ದಿನದಿಂದನೂ ಇವೆರಡನ್ನೂ ನಾನೇ ನಿಭಾಯಿಸ್ಕೊಂಡು ಬರ್ತಾ ಇದ್ದೆ. ಸಾಹಿತ್ಯ ಸಂಗೀತ ಎರಡೂ ಯಾಕೆ ಹೇಗೆ ಒಟ್ಟಿಗೆ ಅಂತ ಅಂದಾಗ ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಈಗ ಮೊದಲು ನಿಮಗೆ ಕೋಪ ಬರುತ್ತೆ, ಮೊದಲು ಟೋನ್ ಬರುತ್ತಾ ಬೈಗುಳ ಬರುತ್ತಾ, ಮೊದಲು ಆ ಕೂಗು ಬರುತ್ತಾ ಅಥವಾ ಬೈಗುಳ ಬರುತ್ತಾ, ಎರಡೂ ಒಟ್ಟಿಗೆ ಬರುತ್ತಲ್ವ ಸರ್? ಹಾಗೆ ಸಾಹಿತ್ಯ ಸಂಗೀತ ಅಂತ ಹೇಳ್ತೀವಿ. ಅಂದ್ರೆ ಆ ಭಾವ ಮೂಡ್ ಬಂದ್ರೆ ಬರ್ಬೇಕಾಗಿರೋದು ನಿಮ್ ಕೋಪ ಅಥವಾ ಸಿಟ್ಟು ಅಳು ಏನಾದ್ರೂ ಯಾವ್ದಾದ್ರು ಒಂದು ಭಾವ ಒಳಗಡೆ ಉದ್ಭವಿಸಿದ್ರೆ ಅದರ ಏನಂತಾರೆ ಅದರ ಟೋನು ಮತ್ತೆ ಟ್ಯೂನ್ ಮತ್ತೆ ಅದಕ್ಕೆ ಬೇಕಾಗಿರುವಂತ ಸಾಹಿತ್ಯ ಎರಡೂ ಬರುತ್ತೆ ಅನ್ನುವಂಥದ್ದೊಂದು ಈ ದಾರಿನಲ್ಲಿ ಸಾಕ್ತಾ ಬಂದಂಥದ್ದು. ಮುಖ್ಯವಾಗಿ ನಿಮ್ಮ ಪರಿಚಯ ಆದ್ಮೇಲೆ, ನಿಮ್ಮನ್ನ ನಾವು ಕಲಾವಿದರಾಗಿ ನೋಡ್ತಾ, ನಾವು 20 ವರ್ಷದ ಪರಿಚಯ, ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮ ಬಿಗಿನಿಂಗ್ ಆರಂಭಿಕ ದಿನಗಳು ಹೀಗೆಲ್ಲ ಹೋಗ್ತಾ ಬರ್ತಾ, ಈಗ ಸಾಕಷ್ಟು ಸಿನಿಮಾಗಳ ಒಂದು ಪ್ಲಾನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಿನಿಮಾ ಪೈಲ್ಸ್ ಮ್ಯಾನ್ ಅಂತ ಒಂದು, ಅಂದರೆ ಬೇರೆಯದೇ ಆದ ಸಂಗಮೇಶ್ ಉಪಾಸಿ ಅವ್ರನ್ನ ನೀವು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಗಾಂಭೀರ್ಯ ಎಲ್ಲ ಇರೋದಿಲ್ಲ, ಅವರ ಮುಖವಾಡ ಅದು ಅದು ಬೇರೆ. ಪೈಲ್ಸ್ ಮ್ಯಾನ್ ಅಂತ ಅಲ್ವಾ ಸರ್, ಅದು ಯಾವಾಗ ಆರಂಭಿಸ್ತೀರಿ? ಅದು ಇದೆ ಒಂದಷ್ಟು ಕೆಲಸಗಳೆಲ್ಲ. ಅಲ್ಲ, ಒಂದು ಕಡೆ ಪೈಲ್ಸ್ ಮ್ಯಾನ್ ಅಂತಿದ್ದೀರಿ, ಒಂದು ಕಡೆ ಮತ್ತೆ ಕ್ಷಮೆ ಇರಲಿ ಬಸವಣ್ಣ ಸಿನಿಮಾ ಮಾಡ್ತೀನಿ ಅಂತೀರಿ. ಹೌದಾ? ಇದೆ ಇದೆ, ಯಾರೋ ಸ್ನೇಹಿತರುಗಳು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಹೀಗೆ ಹೋದಾಗ ಇವಾಗ ಸಿನಿಮಾ ಸಂಗೀತದಲ್ಲಿ ಜನಪ್ರಿಯ ಮಟ್ಟು, ಈಗ ಏನಂತಾರೆ ಜನ್ಯ ರಾಗಗಳು ಅಥವಾ ನಾವು ಏನಂತ ಕರಿತೀವಿ, ಒಂದು ಪೆಪ್ಪಿರೋವಂಥದ್ದು, ಅಂದರೆ ಇಷ್ಟವಾಗುವಂಥ ರಾಗಗಳನ್ನು ಕಲೆ ಹಾಕಿ ಮಾಡುವಂಥದ್ದು ಸಿನಿಮಾ ಸಂಗೀತ. ಆ ಒಂದು ಮಟ್ಟಿನಲ್ಲಿ ಇದನ್ನು ಪ್ರಯತ್ನ ಪಡೋಣ ಯಾವಾಗಲೂ ಅದೇ ದಿಕ್ಕಲ್ಲಿ. ನಾವು ತುಂಬ ಬುಕ್ಕಿಶ್ ಆಗಿ ಅಥವಾ ಗ್ರಾಂತಿಕವಾಗಿ ಬರೆದಾಗ ಎಲ್ಲ ಇಲ್ಲ ಸರ್, ಆಡುಭಾಷೆ ರಸ್ತೆಯಲ್ಲಿ ಹೋಗೋರಿಗೂ ಅರ್ಥ ಆಗಬೇಕು, ಅಥವಾ ಯಾರೇ ಒಂದು ಯಾರೇ ಒಂದು ಹಾಡು ಕೇಳಬೇಕಾದ್ರೆ ಕೈಯಲ್ಲಿ ಡಿಕ್ಷನರಿ ಇಟ್ಕೊಂಡು ಕೇಳಲ್ಲ, ಕೇಳಿಸ್ಬಿಡ್ಬೇಕಷ್ಟೇ. ಹಾಡು ಕಾಡಬೇಕು, ಕಾಡಿದ್ರೆ ಮಾತ್ರ ಹಾಡು ಅಂತ ಅಂದ್ಕೊಂಡಾಗ ನೆಕ್ಸ್ಟ್ ಹಾಡು ಹಾಡು ಕಟ್ಟೋದು ಗೂಡು ಕಟ್ಟೋದು ಎರಡು ಒಂದೇ ಕೆಲಸನೇ. ಕೇಳೋರಿಗೆ 5 ನಿಮಿಷ ಅಥವಾ ಅದರ ಇದು ಅಷ್ಟೇ, ಆದರೆ ಅದು ಮಾಡೋನಿಗೆ ಅದೇ ಜೀವನ ಆಗಿದ್ದಾಗ ಮಾತ್ರ ಅಂಥದನ್ನು. ಈಗ ಕುಂಬಾರನಿಗೆ ವರ್ಷ ಗಡಿಗೆಗೆ ದೊಣ್ಣೆಗೆ ನಿಮಿಷ ಅಂತಲ್ಲ, ಆ ಥರ ಪ್ರತಿಯೊಂದು ಕೆಲಸಕ್ಕೂ ತಂದೆ ಅದೊಂದು ಟೈಮಿಂಗ್ ಕೊಟ್ಟ. ನಿಮ್ಮ ಸಾಹಿತ್ಯ ನಾನು ಓದಿದಾಗ ನನಗನ್ಸಿದ್ದು ಇವತ್ತಿನ ಒಂದು ಪ್ರತಿಯೊಂದು ಜನ್ರೇಷನ್ಗೂ ಒಂದು ಗುರು ಇರುತ್ತೆ. ಗುರು ಅಂತಂದರೆ ನಮ್ಮ ಸಂಗೀತದ ಭಾಷೆಯಲ್ಲಿ ಒಂದು ಒಂದು ತಾಳ, ಅದಕ್ಕೇನೆ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಅಣ್ಣವ್ರು ಹಾಡಿದ್ದಾರೆ. ಆ ಥರದ ಒಂದು ಪ್ರಯತ್ನ ಮಾಡಿದಾಗ ಈಗಿನ ತಾಳನೇ ಬೇರೆ ಇದೆ, ಆದರೆ ತಾಳ ಜನ್ರೇಷನ್ಗೆ ಚೇಂಜ್ ಆಗ್ತಾ ಇದೆ. ಆ ತಾಳಕ್ಕೆ ಈಗ ಬಂದಿರುವ ಸ್ಪೀಡ್ ಅಥವಾ ಮತ್ತೊಂದು ಏನು ಆ ತಾಳಕ್ಕೆ ಈ ಒಂದು ನಿಮ್ಮ ಸಾಹಿತ್ಯವನ್ನು ಸಂಯೋಜಿಸುವಂಥ ಒಂದು ಪ್ರಯತ್ನ ಮಾಡಿದ್ವಿ, ಪ್ರಯತ್ನ ಮಾಡಿದ್ದೀವಿ. ಕೇಳುಗರು ಕೇಳ್ತಾ ಕೇಳ್ತಾ ಹಾಡು ಇಷ್ಟ ಆಗ್ತಾ ಮುಂದೆ ಅದನ್ನು ಚಿತ್ರೀಕರಣ ಕೂಡ ಮಾಡಬೇಕಾಗಿದೆ. ನಾವೀಗ ಲಿರಿಕಲ್ ವಿಡಿಯೋ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ, ಮುಂದೆ ಆ ಮತ್ತು ಆ ಸಿನಿಮಾಗೋಸ್ಕರ, ಬಸವಣ್ಣನ ಸಿನಿಮಾಗೋಸ್ಕರ ನಾವು ಇನ್ನೂ ಅದನ್ನು ಹಾಡನ್ನು ಮಾಡಿಫೈ ಮಾಡಿ ಇನ್ನೂ ಅದನ್ನು ಕಲರ್ಫುಲ್ ಆಗಿ ಮಾಡುವಂಥ, ಅಲ್ಲಿ ಏನೇನು ಕೆಲಸ ಕೊಡ್ತಾರೋ ಗೊತ್ತಿಲ್ಲ ಈ ಥರದ್ದು, ಮುಂದೆ ಏನೇನಿದೆಯೋ ಕಾಲ ನಿರ್ಣಯ, ಕಾಲ ಹೇಗೆ ಹೇಳ್ಕೊಂಡು ಹೋಗುತ್ತೋ ಹಾಗೆ. ಅದಕ್ಕೋಸ್ಕರ ನಿಮ್ಮ ಪರಿಕಲ್ಪನೆ ಈಗ ನಿರ್ದೇಶಕ ಅಥವಾ ಆ ಹುಟ್ಟು ಹಾಕುವಂಥ ಗುಣ, ಸಂಗಮಿಸುವಂಥ ಗುಣ ನಿಮ್ಮಲ್ಲಿ ಇರೋದ್ರಿಂದ ನಾವೆಲ್ಲ ಸೇರೋಕೆ ಸಾಧ್ಯ ಆಗಿದೆ ಇವತ್ತು.
ಒಂದಲ್ಲ ಒಂದು ವಿಷಯಕ್ಕೋಸ್ಕರ ನೀವು ಕೊರೋನಾದಲ್ಲಿ ಕೂಡ ನೀವು ಇದೇ ಪ್ರಶ್ನೆನ ರೈಸ್ ಮಾಡಿದ್ರಿ ನೀವು ಅವತ್ತು ಕೂಡ ಕೊರೋನಾದಲ್ಲಿ ಎಲ್ಲ ಭಯ ಬಿದ್ದು ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ ಇವ್ರು ಮಾತ್ರ ಆ ಕೊರೋನಾನೇ ಕಾಮಿಡಿ ಮಾಡುವಂತ ಪರಿಸ್ಥಿತಿ ಬಂದಿದ್ರು ಅಲ್ಲೂ ಕೂಡ ವಿಭಿನ್ನವಾದ ಆಲೋಚನೆ ಕೊರೋನಾ ಹೊಕ್ಕೈತಿ ಮೈಯಾಗ ಎಲ್ಲರಿಗೂ ಕೂಡಿಸೈತಿ ಮನೆಯಾಗ ಅದು ತುಂಬಾ ಸೀರಿಯಸ್ ವಿಷಯ ಕೊರೋನಾ ಅಂದ್ರೆ ಹತ್ರನೂ ಬರ್ತಾ ಇರಲಿಲ್ಲ ಜನ ಅಂತ ಟೈಮಲ್ಲಿ ಇವ್ರು ಕೊರೋನಾಗೆ ಕಾಮಿಡಿ ಮಾಡಕ್ ಹೋಗ್ತಾರೆ ಅಂದ್ರೆ ಯಾಕೆ ಆಗಿ ಮಾಡ್ಬೇಕಾಯ್ತದೆ ಕೊರೋನಾ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ನೀವು ಭಿನ್ನವಾಗಿ ಆಲೋಚಿಸುವ ರೀತಿ ಇದೆಯಲ್ಲ ಅದು ರಿಸ್ಕ್ ಇದೆಯಲ್ಲ ನೀವು ಎಲ್ಲೋ ಒಂದ್ ಕಡೆ ಎಲ್ಲರೂ ಒಂದ್ ಕಡೆ ಹೋಗ್ತಿರ್ತಾರೆ ನೀವು ಅಲ್ಲಿ ಪ್ರಶ್ನೆ ಮಾಡ್ತೀರಿ ಅಥವಾ ಅವ್ರಿಗೆ ಲೇವಡಿ ಮಾಡ್ತೀರಿ ಏನಾದ್ರೂ ಒಂದು ಆ ತರದ ಒಂದು ಗುಣ ನಿಮ್ಮ ಇದರಲ್ಲಿ ಕಾಣ್ತಾ ಬಂದಿದೆ ಒಂದು ಚಿಕಿತ್ಸಕ ಮನಸ್ಥಿತಿ ಅಥವಾ ಒಂದು ವಿಮರ್ಶಾತ್ಮಕ ಮನಸ್ಥಿತಿ ಅಂತ ಅಂದುಕೊಳ್ತೀವಿ ಆ ತರದ ನೋಡುವ ದೃಷ್ಟಿಕೋನ ನನಗೆ ಭಾರತೀಯ ತತ್ವಶಾಸ್ತ್ರ ಆ ತರದ ಒಂದು ಕೊಟ್ಟಿರ್ತಕ್ಕಂಥ ಆ ಕಾರಣಕ್ಕಾಗಿ ನಾನು ಆ ತರದ ದೃಷ್ಟಿ ಕಾರಣ ಅಂದ್ರೆ ಫಿಲಾಸಫಿ ಓದಿರೋ ಕಾರಣ ಅನ್ಸೋದು ನೀವು ಈ ತರದ ಪ್ರಶ್ನೆಗಳು ರೈಸ್ ಮಾಡಿದಾಗ ಯಾರಾದ್ರೂ ಟಾಂಟ್ ಮಾಡಿದ್ಯಾ ನಿಮ್ಗೆ ಪ್ರಶ್ನೆ ಮಾಡಿದ್ಯಾ ನನಗೆ ಯಾಕ್ರಿ ಈ ತರ ಬರೀತೀರಿ ಅಂತ ಆ ತರದವರು ಒಂದಷ್ಟು ಕೇಳಿದ್ದಾರೆ ಕೇಳಿದ್ದಾರೆ ಅವರು ರಿಯಾಕ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಆ ತರದೆಲ್ಲ ಇದೆ ಅಥವಾ ಒಂದಷ್ಟು ಚರ್ಚೆ ವಾಗ್ವಾದ ಎಲ್ಲ ಆಗ್ತದೆ ಎಚ್ಚರಿಕೆ ಅಂತ ಬಂದ ತಕ್ಷಣ ಯಾರೋ ನಿಮ್ಗೆ ಬೈಲಿಲ್ವ ಸರ್ ಬೈಲಿಲ್ಲ ಆದ್ರೂ ಒಂದಷ್ಟು ಭಯಗಳು ಆ ತರದಲ್ಲಿ ಇತ್ತು ಒಂದಷ್ಟು ಜನ ರಿಯಾಕ್ಟ್ ಮಾಡ್ತಾರೆ ಆದರೆ ನಮ್ಮ ವೈಯಕ್ತಿಕ ಸ್ವಭಾವ ಈ ಥರದೆಲ್ಲ ನೋಡಿದಾಗ ಅವರಿಗೆ ವಿಷಯ ಸಿಗೋದಿಲ್ಲ ಹಂಗಾಗಿ ಅವರು ಇಲ್ಲ ಇವರೆಲ್ಲ ಇವರು ಟ್ರ್ಯಾಕ್ನಲ್ಲೇ ಇದ್ದಾರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಬರ್ತಾರೆ ಅಂತ ಅನಿಸಿ ಆ ಥರದ್ದು ಯಾವುದು ವಾದ ವಿವಾದಗಳು ವಾಗ್ವಾದಗಳಾಗಿಲ್ಲ ಸೊ ಹಂಗಾಗಿ ಏನು ಪ್ರಶ್ನೆಗಳಿಲ್ಲ ಹಂಗಾಗಿ ಸೊ ಈಗ ನನಗೆ ಈ ಕಾರ್ಯಕ್ರಮ ಮುಗಿಸೋದು ನಮ್ಮ ಸಾಂಗ್ನಲ್ಲಿ ಒಂದು ಕೊನೆಗೆ ಧ್ವನಿ ಇದೆ ಇವರು ಆಲಾಪಿದೆ ಆಲಾಪದಲ್ಲಿನೂ ಮತ್ತೆ ಒಂದು ಲೈನ್ ಇದೆ ಕ್ಷಮೆ ಇರಲಿ ಬಸವಣ್ಣ ಮಾಡ್ತಾನೆ ಕ್ಷಮೆ ಇರಲಿ ಬಸವಣ್ಣ ಅಂತ ಇದೆಯಲ್ಲ ಕೊನೆಯದಾಗಿ ಆಲಾಪ ಮತ್ತು ಕ್ಷಮೆ ಇರಲಿ ಅದನ್ನ ಹೇಳಿದ್ರ ಮೂಲಕ ಕಾರ್ಯಕ್ರಮ ನಾವು ಮುಗಿಸೋಣ ಕ್ಷಮೆ ಇರಲಿ ಬಸವಣ್ಣ ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ಬಸವಣ್ಣ ಕ್ಷಮಿಸಿ ಬಿಡು ಬಸವಣ್ಣ 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 ಕ್ಷಮಿಸಿ ಬಿಡು ಸರ್ ಕ್ಷಮೆ ನಾನು ನಿಜವಾಗ್ಲು ನಿಮ್ಗೆ ಕೇಳ್ತೀನಿ ಈಗ ಯಾಕೆಂದ್ರೆ ಈ ತರ ಮಾಡ್ಬೇಕಿತ್ತು ಹಾಡ್ ನಾನು ವೆಸ್ಟರ್ನ್ ಜಾನರ್ ಅಲ್ಲಿ ಮಾಡಿರೋದಕ್ಕೋಸ್ಕರ ನಿಮ್ಗೆ ಕ್ಷಮೆ ಇರಲಿ ಅಂದ್ರೆ ವಚನ ಸಾಹಿತ್ಯದಲ್ಲಿ ಸ್ವರವಚನಗಳು ಅಂತಿದೆ ಆ ಸ್ವರವಚನಗಳನ್ನ ನಮ್ಮ ಕರ್ನಾಟಕೀಯ ಸಂಗೀತದವರು ಅಥವಾ ಕ್ಲಾಸಿಕಲ್ ಆಗಿನೂ ಬಹಳಷ್ಟು ಜನ ವಚನಗಳನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅದು ಒಂದು ಮೆಲೋಡಿ ಅಥವಾ ಆ ಥರದ ಜಾನರ್ಲಲ್ಲಿ ಇರ್ತಕ್ಕಂಥದ್ದು ಅಥವಾ ಒಂದು ಭಾರತೀಯ ಪರಂಪರೆಯ ಹಿನ್ನೆಲೆಯಲ್ಲಿ ಶಾಸ್ತ್ರೀಯ ಸಂಪ್ರದಾಯದಲ್ಲಿ ಅದನ್ನು ಹೊರತುಪಡಿಸಿ ನಾವು ಭಿನ್ನವಾಗಿ ಇವತ್ತು ಬಸವ ತತ್ವಗಳು ಬರೀ ನಮ್ಮ ತತ್ವಗಳಲ್ಲ ಇಡೀ ರಾಜ್ಯದ ತತ್ವಗಳು ದೇಶದ ತತ್ವಗಳು ಜಗತ್ತಿನ ತತ್ವಗಳು ಹಾಗಾಗಿ ಜಗತ್ತಿಗೆ ಅಪ್ಲೈ ಆಗುವಂಥ ಒಂದು ಸಂಗೀತ ಭಾಷೆಯ ಮೂಲಕ ಆ ವಿಚಾರಗಳು ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಹಾಗಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಇಲ್ಲಿವರೆಗೂ ಕಾರ್ಯಕ್ರಮಗಳನ್ನು ನೋಡಿದಂಥ ಬಸವ ಟಿ ವಿಯ ಎಲ್ಲ ಬಸವ ಬಳಗದ ಶರಣ ಶರಣೀಯರಿಗೆ ಕ್ಷಮೆಯಿರಲಿ ಬಸವಣ್ಣ ಅನ್ನುವ ಗೀತೆಯನ್ನು ಕೇಳಿ ನೋಡಿ ಆನಂದಿಸಿ ಅದನ್ನು ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಬಸವ ಟಿ ವಿಯ ಎಲ್ಲ ಬಳಗಕ್ಕೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಾವು ಇವತ್ತು ಕಾರ್ಯಕ್ರಮವನ್ನು ಬಸವ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳೋದರ ಮೂಲಕ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ